ಸಮಸ್ತ ದೈಜಿ ವರ್ಲ್ಡ್ ವಾಹಿನಿಯ ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೇತಾರ ಇದು ರಾಜಕೀಯದ ಹೆಜ್ಜೆ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತು ನಮ್ಮ ಊರಿನಲ್ಲಿ ಇತ್ತೀಚೆಗಷ್ಟೇ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ, ಉಡುಪಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ತನ್ನ ಪದವಿಯನ್ನು ಸ್ವೀಕರಿಸಿರುವಂಥ ಕುಯಿಲಾಡಿ ಸುರೇಶ್ ನಾಯಕ್ ಅವರು ನಮ್ಮ ಮಧ್ಯೆ ಇದ್ದಾರೆ. ಅವರ ಜೊತೆಗೆ ರಾಜಕೀಯ ಜೀವನದ ಹೆಜ್ಜೆ ಕುರಿತಾಗಿ ಮಾತುಕತೆಯನ್ನು ನಡೆಸುವಂಥ ನೇತಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಕುಯಿಲಾಡಿ ಸುರೇಶ್ ನಾಯಕ್ ಅವರು ನಮ್ಮ ಜೊತೆಗೆ ಬಂದಿದ್ದಾರೆ, ಇಂದು ತಮ್ಮ ಅನುಭವಗಳನ್ನು ಮಾತುಗಳನ್ನು ಹಂಚಿಕೊಳ್ತಾರೆ. ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸರ್ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಹಳ ಒಂದು ಗೌರವಯುತವಾದಂಥ ಒಂದು ಸ್ಥಾನಕ್ಕೆ ಬಂದಿದ್ದೀರಿ. ಅದು ಕೂಡ ಉಡುಪಿ ಮಂಗಳೂರು ಅನ್ನುವಂಥದ್ದು ಒಂದು ಕಡೆಗೆ ಬಿಜೆಪಿಯ ಭದ್ರಕೋಟೆ ಎಂಬುದಾಗಿ ಗುರುತಿಸಲ್ಪಡ್ತಾ ಇದೆ ಕರ್ನಾಟಕದಲ್ಲಿ. ಅಂಥ ಒಂದು ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷ ಪದವಿಯನ್ನು ಪಡೆದಿರುವಂಥದ್ದು ಭಾಳ ವರ್ಷದ ಶ್ರಮ ಅದು. ಆ ಪಕ್ಷಕ್ಕೆ ತಾವು ನಿಷ್ಠೆಯಿಂದ ಸಲ್ಲಿಸಿರುವಂಥ ಸೇವೆ ಅದು. ಸರಿ, ಸುಮಾರು 1986 ಅವರು RSS ನಲ್ಲಿ ಗುರುತಿಸಿಕೊಳ್ತಾರೆ. 1980 ಬಿಜೆಪಿಯ 1989 ಸಕ್ರಿಯ ಬಿಜೆಪಿಯ ಸದಸ್ಯರಾಗಿ ಕಾರ್ಯಕರ್ತರಾಗಿ ಕೆಲಸವನ್ನು ನಿರ್ವಹಿಸ್ತಾ ಬರ್ತಾರೆ. ಪಕ್ಷ ಅವರಿಗೆ ಬೇಕಾದಷ್ಟು ಹುದ್ದೆಗಳನ್ನು ಕೊಡ್ತಾ ಬರ್ತದೆ, ಬೇರೆ ಬೇರೆ ಹುದ್ದೆಗಳನ್ನು ಕೊಡ್ತಾ ಬರ್ತದೆ. ಮತ್ತು ಪ್ರತಿಯೊಂದು ಹುದ್ದೆಯಲ್ಲಿ ಕೂಡ ಅವರವರ ದಕ್ಷತೆಯನ್ನು ತೋರಿಸ್ತಾ ಬರ್ತಾರೆ. ಆ ಮೂಲಕವಾಗಿ ಪಕ್ಷ ಇವತ್ತು ಅವರಿಗೆ ಜಿಲ್ಲಾಧ್ಯಕ್ಷ ಪದವಿಯನ್ನು ಕೊಡ್ತಾ ಬಂದಿದೆ. ಸೊ ಮೊದಲ ಪ್ರಶ್ನೆ ಕುಯಿಲಾಡಿ ಸುರೇಶ್ ನಾಯಕ್ ಅವರಿಗೆ, ಯಾವ ಜವಾಬ್ದಾರಿಯನ್ನು ಮೊದಲು ನಿಮಗೆ ಪಕ್ಷ ಕೊಡ್ತಾ ಇದೆ ಅಧ್ಯಕ್ಷರನ್ನಾಗಿ ಮಾಡಿ ಎಂಬುದಾಗಿ ನಿಮ್ಗೆ ಅನ್ನಿಸ್ತಾ ಇದೆ? ನಾಡ್ದು ಏಪ್ರಿಲ್ ಮೇಯಲ್ಲಿ ಪಂಚಾಯತ್ ಚುನಾವಣೆ ಬರ್ತದೆ. ಭಾಳ ಸವಾಲಿನ ಒಂದು ಚುನಾವಣೆ. ಪಕ್ಷದ ಆಧಾರದಲ್ಲಿ ಚುನಾವಣೆ ನಡೆಯದಿದ್ರು ಪಕ್ಷದ ಕಾರ್ಯಕರ್ತರೇ ಚುನಾವಣೆಯನ್ನು ಸ್ಪರ್ಧಿಸ್ತಾರೆ. MP MLA ಚುನಾವಣೆಗಳನ್ನು ಗೆಲ್ಲುವುದು ಸುಲಭ, ಹೌದು. ಪಂಚಾಯತ್ ಚುನಾವಣೆ ಗೆಲ್ಲೋದು ಭಾಳ ಕಷ್ಟ, ಯಾಕಂದರೆ ಅಲ್ಲಿ ಸ್ಥಳೀಯವಾಗಿ ಕಾರ್ಯಕರ್ತರು ಅವ್ರ ಹತ್ರ ಗುರುತು ವಿಶ್ವಾಸ ಇಟ್ಕೊಳ್ಬೇಕು, ಅವರೊಟ್ಟಿಗೆ ಒಡನಾಟ ಮಾಡ್ಕೊಳ್ಳೋದು. ಪ್ರತಿಯೊಂದು ಕೆಲಸಕ್ಕೂ ಕೂಡ ಕಾರ್ಯಕರ್ತರು ಪಂಚಾಯತ್ನ ಸದಸ್ಯ ಪಂಚಾಯತ್ ಸದಸ್ಯರು ಜನರಲ್ಲಿ ನೇರ ಭಾಗಿಯಾಗೋದ್ರಿಂದ ಸ್ವಲ್ಪ ಒಂದು ಟರ್ಮ್ ಆದ ಕೂಡಲೇ ಕೆಲವರು ಒಳ್ಳೆಯ ಹೆಸರು ತಗೊಳ್ತಾರೆ, ಕೆಲವು ಸಣ್ಣ ಪುಟ್ಟ ವಿಶ್ವಾಸವನ್ನು ಹೆಚ್ಚು ಕಮ್ಮಿ ಆಗಿ ತೊಂದರೆ ಆಗ್ತದೆ. ಆದ್ದರಿಂದ ಈ ಚುನಾವಣೆ ಅತ್ಯಂತ ಸವಾಲಿನ ಚುನಾವಣೆ, ಮತ್ತು ನಮ್ಮ ಬೇರು ಮಟ್ಟದಲ್ಲಿ ಆಗೋ ಚುನಾವಣೆ. ಈ ಚುನಾವಣೆಯನ್ನು ನಾವು ಯಶಸ್ವಿಯಾಗಿ ಎದುರಿಸಿದರೆ ಮುಂದಿನ ಎಲ್ಲ ಚುನಾವಣೆಯಲ್ಲಿ ನಮ್ಗೆ ಎದುರಿಸಲಿಕ್ಕೆ ಆಗ್ತದೆ. ಸರಿ, ಇವಾಗ BJP ಅಂದ ಕೂಡಲೇ ಇಲ್ಲೊಂದು ಜನರಿಗೆ ಕೆಲವರು ಮಾತಾಡುವಾಗ ಒಂದು ಭಾವನೆ ಇದೆ, ಏನಂತ ಹೇಳಿದರೆ ನಾಯಕನ ಹೆಸರಿನಲ್ಲಿ ನಾವು ಓಟನ್ನು ಕೇಳ್ತಾ ಬಂದಿದ್ದೇವೆ ಇಲ್ಲಿವರೆಗೆ. ನಮಗೊಂದು ಬಲಿಷ್ಠ ನಾಯಕ ಇದ್ದಾರೆ, ಆದರೆ ಪಂಚಾಯತಿಗೆ ಹೋಗುವಾಗ ಖಂಡಿತವಾಗಿ ನೀವು ಹೇಳಿದ ಹಾಗೆ ನಾಯಕನ ಹೆಸರನ್ನು ಇಟ್ಕೊಂಡು ನಾವು ಕೇಳುವ ಹಾಗಿಲ್ಲ, ಯಾಕಂದರೆ ಸ್ಥಳೀಯ ಮಟ್ಟದ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ. ಸೊ ಇದಕ್ಕೆ ನೀವು ಹೇಗೆ ಸಿದ್ಧತೆ ಮಾಡ್ಕೊಂಡಿದ್ದೀರಿ? ಒಂದು ವೇಳೆ ಸ್ಥಳೀಯವಾಗಿ ಈಗಾಗಲೇ ಎಲ್ಲೆಲ್ಲ BJP ಆಡಳಿತದಲ್ಲಿ ಅಲ್ಲಿ ಮತ್ತೆ ಗೆದ್ದು ಬರ್ತದೆ ಅನ್ನುವಂಥ ವಿಶ್ವಾಸ ಇದೆಯಾ ನಿಮಗೆ? ಖಂಡಿತ ಇದೆ. ನಮ್ಮದು ದೇಶದಲ್ಲಿ ಯಾವ ರೀತಿಯ ನಾಯಕತ್ವ ಇದೆ, ರಾಜ್ಯದಲ್ಲಿ ಯಾವ ರೀತಿಯ ನಾಯಕತ್ವ ಇದೆ, ಅದೇ ರೀತಿ ಪ್ರತಿ ಗ್ರಾಮದಲ್ಲೂ ಅಲ್ಲಿ ಒಬ್ಬ ನಮ್ಮ ಪಕ್ಷದ ಒಬ್ಬ ಮೇರು ವ್ಯಕ್ತಿತ್ವ ನಾಯಕ ಇದ್ದೇ ಇದ್ದಾನೆ. ಅವ ಎಲ್ಲವನ್ನ ಅದನ್ನು ಸಂಘಟಿಸ್ತಾನೆ, ಅವ ಎಲ್ಲರನ್ನ ಒಟ್ಟಿಗೆ ತಗೊಂಡೋಗ್ತಾನೆ. ಪಂಚಾಯತ್ ಚುನಾವಣೆಗೂ ಆ ನಾಯಕತ್ವ ಕೂಡ ಹೇಗೆ ದೇಶಕ್ಕೆ ನಾಯಕತ್ವ ರಾಜ್ಯಕ್ಕೆ ನಾಯಕ ಮುಖ್ಯವೋ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಒಂದು ನಾಯಕತ್ವ ಇದೆ. ಆ ನಾಯಕತ್ವದ ಆಧಾರದಲ್ಲಿ ನಮ್ಮ ಪಕ್ಷ ನಡೀತದೆ. ಎಲ್ಲ ಒಟ್ಟಾರೆ ಏನು ನಡೆಯುತ್ತೆ, ನಮ್ಮ ಪಕ್ಷದ ಒಂದು ವ್ಯವಸ್ಥೆ ಇದೆ, ಅದು ವ್ಯಕ್ತಿಗಿಂತ ಆ ಸಿದ್ಧಾಂತದ ಮೇಲೆ ನಾವು ನಡೆಸ್ತೇವೆ. ವ್ಯಕ್ತಿ ನಮಗೆ ತೋರ್ಪಡಿಕೆಗೆ ಮಾತ್ರ, ಆದರೆ ನಮ್ಮ ಸಿದ್ಧಾಂತದ ಆಧಾರದಲ್ಲಿ ಚುನಾವಣೆ ನಡೆಯುವಂಥದ್ದು. ಓಕೆ. ಸೊ ಹಾಗಾಗಿ ಹಿಂದೆ ಗೆದ್ದು ಬಂದಂಥ ಪಂಚಾಯತ್ಗಳು ಬೇರೆ ಪಂಚಾಯತ್ಗಳಲ್ಲಿ ಕೂಡ ಗೆದ್ದು ಬರಬಹುದು ಅನ್ನುವಂಥ ಒಂದು ವಿಶ್ವಾಸ ಇದೆ. ಖಂಡಿತ. ಯಾವ ರೀತಿಯ ಪ್ರಿಪರೇಷನ್ಸ್ ನಡೀತಾ ಇದೆ, ನೀವೀಗ ಏನು ಮಾಡ್ತಾ ಇದ್ದೀರಿ? ಇಲ್ಲ, ಮೊನ್ನೆ ತನಕ ನಮ್ಮದು ಮಂಡಲದ ವಿಧಾನಸಭಾ ಕ್ಷೇತ್ರದ ಸಮಿತಿಗಳು ಆಗಬೇಕಿತ್ತು, ಎಲ್ಲ ನಿನ್ನೆ ಮೊನ್ನೆ ಎಲ್ಲ ಅಂತಿಮ ಪಟ್ಟಿ ಬಿಡುಗಡೆ ಆಗಿದೆ. ಬಹುಶಃ ಇನ್ನು ಅಲ್ಲಿಯ ಪದಾಧಿಕಾರಿಗಳು ಅವರ ಕೆಳಗಿನ ಸ್ಥಳಕ್ಕೆ, ಅಂದರೆ ಶಕ್ತಿ ಕೇಂದ್ರ ಅಂತ ಮಾಡಿ, ಮಹಾಶಕ್ತಿ ಕೇಂದ್ರ ಅಂತ ಮಾಡಿದ್ದೇವೆ. ಮಹಾಶಕ್ತಿ ಕೇಂದ್ರ ಅಂದರೆ ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಒಂದು ಸಮಿತಿ ಇದೆ. ಆ ಕ್ಷೇತ್ರದ ಮಹಾಶಕ್ತಿ ಕೇಂದ್ರದ ಕೆಳಗೆ ಶಕ್ತಿ ಕೇಂದ್ರಗಳು ಬರ್ತವೆ, ಒಂದು ಸುಮಾರು ಶಕ್ತಿ ಕೇಂದ್ರಗಳು. ಆ ಶಕ್ತಿ ಕೇಂದ್ರ ಏನಂದರೆ 3-4 ಬೂತ್ಗಳು, 4-5 ಬೂತ್ಗಳ ಒಂದು ಶಕ್ತಿ ಕೇಂದ್ರ ಮಾಡಿದ್ದೇವೆ. ಆ ಶಕ್ತಿ ಕೇಂದ್ರಕ್ಕೊಂದು ಸಮಿತಿ ಇದೆ. ಆ ಶಕ್ತಿ ಕೇಂದ್ರದ ಸಮಿತಿಯವರು ಬೂತ್ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಬೂತ್ ಸಮಿತಿಯ ಸದಸ್ಯರನ್ನು ಕೂತ್ಕೊಳಿಸಿ ಸಭೆ ಮಾಡ್ತಾರೆ. ಅಲ್ಲಿಂದ ಸಭೆ ಆಗ್ತಾ 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 ಜಿಲ್ಲಾ ಮಟ್ಟಕ್ಕೆ ಬರ್ತದೆ. ಅಲ್ಲಿ ಎಲ್ಲ ಹೆಚ್ಚಿನ ಎಲ್ಲ ನಮ್ಮ ಕ್ಯಾಂಡಿಡೇಟ್ ಆಗಲಿ ಇನ್ನೊಂದಾಗಲಿ ಶಕ್ತಿ ಕೇಂದ್ರ ಮಟ್ಟದಲ್ಲೇ ನಿರ್ಣಯ ಆಗ್ತದೆ. ಕಡೆಗೆ ಏನಂದರೆ ಜಿಲ್ಲೆಯವರಿಗೆ ಏನಾದರೂ ಅಲ್ಲಿ ಸೆಟ್ಲ್ ಆಗಲಿಲ್ಲ, ಕೆಲವು ಮಂಡಲದಲ್ಲಿ ಸೆಟ್ಲ್ ಆಗ್ತದೆ, ಏನಾಗಲೂ ಅಲ್ಲಿ ಸೆಟ್ಲ್ ಆಗುತ್ತೆ, ಜಿಲ್ಲೆ ಬರ್ತದೆ. ಬಿಟ್ಟರೆ ಹೆಚ್ಚಿನ ಎಲ್ಲ ವ್ಯವಸ್ಥೆಗಳು ನಮ್ಮದು ಅದೇ ಮಟ್ಟದಲ್ಲಿ ನಡೀತದೆ, ಅಲ್ಲೇ ಮಟ್ಟದಲ್ಲಿ ನಡೀತಾ ಇದೆ. ಓಕೆ. ಸರಿ, ಇವಾಗ ದೇಶದ ವಿಚಾರದಲ್ಲಿ ನೋಡುವಾಗ ದೇಶಕ್ಕೆ ಅನ್ನುವಂಥ ವಿಚಾರದಲ್ಲಿ ಬೇರೆ ಬೇರೆ ವಿಚಾರಗಳಿರ್ತದೆ. ಭದ್ರತೆ ವಿಚಾರ ಆಗಿರ್ಬೋದು, ಸೊ ಸೈನಿಕರ ವಿಚಾರ ಆಗಿರ್ಬೋದು, ಅಥವಾ ಎಲ್ಲ ಒಂದು ಕಡೆ ಪಾಕಿಸ್ತಾನದ ವಿಚಾರಗಳು, ಅಥವಾ ಬೇರೆ ಬೇರೆ ವಿಚಾರಗಳಿರ್ತದೆ. ಆದರೆ ಇದು ಹಳ್ಳಿಗಳ ಮಟ್ಟಕ್ಕೆ ಬರುವಾಗ ಹಳ್ಳಿಗರು ಪ್ರತಿಯೊಬ್ಬರು ಅವರವರ ಸಮಸ್ಯೆಯನ್ನು ನೋಡ್ತಾ, ಈಗ ನಾವು ನೋಡ್ತಾ ಇದ್ದೇವೆ ಸಿಲಿಂಡರ್ನ ಬೆಲೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಕಡೆ ಕೂಗಿ ಹೇಳ್ತಾ ಇದೆ. ಸೊ ಇಂಥದ್ದೆಲ್ಲ ಪಕ್ಷಕ್ಕೆ ಇಫೆಕ್ಟ್ ಆಗಲಿಕ್ಕಿಲ್ವಾ ಅನ್ನುವಂಥದ್ದು?
ಇಲ್ಲ, ಪ್ರತಿ ಹಳ್ಳಿಯಲ್ಲೂ ಕೂಡ ಪ್ರತಿ ಪಂಚಾಯತಲ್ಲೂ ಕೂಡ ಅದೇ ಆ ಪಂಚಾಯತಿನ ಅಭಿವೃದ್ಧಿಯನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾವೊಂದು ಮ್ಯಾನಿಫೆಸ್ಟೋವನ್ನು ರೆಡಿ ಮಾಡ್ತೇವೆ ಮತ್ತು ಅಲ್ಲಿಯ ಸ್ಥಳೀಯರನ್ನು ವಿಶ್ವಾಸಕ್ಕೆ ತಗೊಂಡು ಆ ಊರಿಗೆ ಏನಾಗಬೇಕು, ನಮ್ಮ ಪಿರಿಯಡಲ್ಲಿ ಏನಾಗಿದೆ, ಇನ್ನೇನಾಗಲಿಕ್ಕಿದೆ, ಇದರೆಲ್ಲ ಪಟ್ಟಿಯನ್ನು ತಯಾರಿ ಹಂತ ಹಂತವಾಗಿ ಮುಂದಿನ ದಿನಗಳೆಲ್ಲ ಮಾಡ್ಕೊಂಡು ಬಂದಿದ್ದೇವೆ. ಹಿಂದಿನ ಸರ್ ಈಗ ಅವಧಿ ಮುಗಿದ ಇನ್ನೊಂದು ತಿಂಗಳಲ್ಲಿ ಮುಗಿತದೆ, ಎರಡು ತಿಂಗಳಲ್ಲಿ. ಕಳೆದ ಬಾರಿ ನಾವು ಏನು ಜನರಿಗೆ ವಿಶ್ವಾಸ ಕೊಟ್ಟಿದ್ದೇವೆ ಅದನ್ನೆಲ್ಲವಾಗಿ ಹಂತ ಹಂತ ಮಾಡಿದ್ದೇವೆ. ನಮಗೆ ಈಗ ಏನು ನಮಗೆ ಸ್ವಲ್ಪ ನಮ್ಮ ಗ್ರಾಮ ಮಟ್ಟದ ಕಾರ್ಯಕರ್ತರಿಗೆ ಪಂಚಾಯತ್ ಸದಸ್ಯರಿಗೆ ಏನು ಲಾಭ ಏನಂದರೆ, ನಮ್ಮದೇ ಆದ ಸರ್ಕಾರ ಇದೆ, ನಮ್ಮದೇ ಆದ ಶಾಸಕರಿದ್ದಾರೆ, ನಮ್ಮದೇ ಆದ ಜಿಲ್ಲಾ ಪಂಚಾಯತ್ ಇದೆ, ನಮ್ಮದೇ ಆದ MP ಇದ್ದಾರೆ, ಅದರಿಂದ ಒಂದಷ್ಟು ಗ್ರ್ಯಾಂಟ್ಗಳು ಜಾಸ್ತಿ ಬರ್ತವೆ. ಮತ್ತು ಕಳೆದ ಬಾರಿ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ 14ನೇ ಹಣಕಾಸಿನ ಏನು ವ್ಯವಸ್ಥೆ ಇದೆ ಅದು ನೇರ ಪಂಚಾಯತ್ಗೆ ಬರಲು ಶುರುವಾಯಿತು. ಪಂಚಾಯತ್ ಇಷ್ಟವರೆಗೆ ಅಂಥ ಏನು ಮೊತ್ತವನ್ನು ನೋಡಿರ್ಲಿಕ್ಕಿಲ್ಲ, ಅಷ್ಟು ಮೊತ್ತ ಬರಲಿಕ್ಕೆ ಶುರುವಾಯಿತು. ಕೆಲವು ಪಂಚಾಯತ್ಗಳು 80 ಲಕ್ಷ ಕೋಟಿ 1 ಕಾಲು ಕೋಟಿ ಎಲ್ಲ ಬಂತು. ಇದು ಪಂಚಾಯತ್ ಅಭಿವೃದ್ಧಿ ತುಂಬ ಸಹಕಾರಿ ಆಯಿತು. ಒಂದಷ್ಟು ನೀವು ಹೇಳೋದು ಸರಿ, ಗ್ಯಾಸ್ ಅದು ಇದು ಇರ್ಬೋದು, ಇದೆಲ್ಲ ಏನಂದರೆ ಹೆಚ್ಚಾದದ್ದು ಇದೆ ಕಡಿಮೆ ಆದದ್ದು ಇದೆ. ಇದರ ಬಗ್ಗೆ ಇವತ್ತು ಏನಂದರೆ ಜನ ತಲೆ ಕೆಡಿಸ್ಕೊಂಡು ಜಾಸ್ತಿ ಸ್ಥಳೀಯ ಮಟ್ಟದಲ್ಲಿ ಏನು ಅಭಿವೃದ್ಧಿ ಮಾಡಿದ್ದಾರೆ, ಸ್ಥಳೀಯ ಮಟ್ಟದಲ್ಲಿ ಆ ಕಾರ್ಯಕರ್ತರು ಹೇಗೆ ಜನರೊಟ್ಟಿಗಿದ್ದಾರೆ, ಇದು ಬಹಳ ಮುಖ್ಯವಾಗಿ ಅಲ್ಲಿ ಪರಿಣಾಮಕ್ಕೆ. ಓಕೆ ಓಕೆ ಓಕೆ. ಇಲ್ಲಿ ಒಂದು ಪ್ರಶ್ನೆ ಇದೆ, ಇದು ಸ್ವಲ್ಪ ರಾಷ್ಟ್ರ ಮಟ್ಟಕ್ಕೆ ಸಂಬಂಧಪಟ್ಟದಾಗಿರ್ಬೋದು. ಸೊ ಇಷ್ಟು ಯಶಸ್ಸಿನ ಪಥದಲ್ಲಿ ಸಾಗ್ತಾ ಇತ್ತು BJP, ಯಾಕೆ ಡೆಲ್ಲಿಯಲ್ಲಿ ಒಮ್ಮೆಲೆ ಕೆಳಗೆ ಬಿತ್ತು ಅನ್ನುವಂಥದ್ದು? ಡೆಲ್ಲಿ ಸರ್ಕಾರ ಕಳೆದ 6-7 ತಿಂಗಳಿಂದ ಅಲ್ಲಿ ಉಚಿತವಾದ ಎಲ್ಲ ಯೋಜನೆಗಳನ್ನು ಶುರು ಮಾಡಿದ್ದಾರೆ. ಅದು ಕರೆಂಟ್ ಇರ್ಬೋದು, ನೀರಿರ್ಬೋದು, ಶಾಲಾ ಮಕ್ಕಳು ವಿದ್ಯಾರ್ಥಿಗಳಿರ್ಬೋದು, ಇದೆಲ್ಲ ಉಚಿತವಾಗಿ ಕೊಟ್ಟಿರೋ ಉಚಿತ ಕೊಟ್ಟಿರುವುದರಿಂದ ಒಂದಷ್ಟು ಜನ ಅದನ್ನು ಸ್ವೀಕಾರ ಮಾಡಿರ್ಬೋದು ನನ್ನ ಒಂದು ಅನಿಸಿಕೆ. ಇದು ದೂರಗಾಮಿಗೆ ಭಾಳ ಕಷ್ಟ, ಉಚಿತವಾಗಿ ಕೊಟ್ಟು ಯಾರನ್ನು ಇಡೀ ವರ್ಷ ಹೊಟ್ಟೆ ತುಂಬಿಸ್ಲಿಕ್ಕೆ ಭಾಳ ಕಷ್ಟ ಆಗೋದಿಲ್ಲ. ಆದ್ದರಿಂದ ಮೊನ್ನೆ ಚುನಾವಣೆ ಗಿಮಿಕ್ ಅದು ಒಂದಷ್ಟು ವರ್ಕೌಟ್ ಆಗಿದೆ. ಇದು ಎಲ್ಲ ಚುನಾವಣೆಯಲ್ಲಿ ವರ್ಕೌಟ್ ಆಗಿದೆ ಅಂತ ಹೇಳಲಿಕ್ಕೆ ಆಗ, ಇನ್ನೇನು ಉಚಿತವಾಗಿ ಕೊಡಲಿಕ್ಕೆ ಏನಿಲ್ಲ ಅಲ್ಲಿ, ಮುಂದಿನ ಚುನಾವಣೆಗೆ ಉಚಿತವಾಗಿ ಏನು ಕೊಡಲಿಕ್ಕಿಲ್ಲ ಅಲ್ಲಿ. ಅದರಿಂದ ಆ ಉಚಿತ ಏನು ಯೋಜನೆ ಇದೆ ಅದು ಒಂದಷ್ಟು ವರ್ಕೌಟ್ ಆಗಿದೆ. ಮತ್ತು ಸ್ಥಳೀಯವಾಗಿ ಆ ಸರ್ಕಾರ ಏನು ದೆಲ್ಲಿಯನ್ನು ಕೇಂದ್ರೀಕೃತವಾಗಿಟ್ಕೊಂಡೇ ಅದು ಇದೆ. BJP ಹಾಗಲ್ಲ, BJP ಎಲ್ಲವನ್ನು ಅಲ್ಲಿ ಉಚಿತ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅಥವಾ ನಾವು ಇನ್ನೊಂದು ಆಶ್ವಾಸನೆ ಕೊಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಈ ರಾಜ್ಯದಲ್ಲಿ ಕೊಟ್ಟರೆ ಇನ್ನೊಂದು ರಾಜ್ಯದಲ್ಲಿ ಕೊಡಬೇಕಾಗ್ತದೆ. ಆದರೆ ಆಮ್ ಆದ್ಮಿ ಪಾರ್ಟಿಗೆ ಹಾಗಲ್ಲ, ಅವರು ಡೆಲ್ಲಿಯನ್ನು ಕೇಂದ್ರೀಕೃತವಾಗಿ ಇಟ್ಟುಕೊಂಡೇ ಸರ್ಕಾರ ನಡೆಸಿದ್ದು, ಮತ್ತು ಅವರು ಅಲ್ಲಿಗೆ ಸೀಮಿತವಾಗಿ ಅದನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರಿಗೂ ನಮ್ಗೆ ಒಂದಷ್ಟು ವ್ಯತ್ಯಾಸ ಇದೆ, ನಾವು ಕೂಡ ಘೋಷಣೆ ಮಾಡ್ಬೋದು, ಆದರೆ ನಮ್ಮ ಹತ್ರಕ್ಕೆ ಒಂದಾಗಿ ಅದು ಸರಿಸಲ್ಲ. ಎರಡನೇದಕ್ಕೆ ಬೇರೆ ರಾಜ್ಯದಲ್ಲಿ ಕೊಟ್ಟರೆ ನಮ್ಗೆ ಕೊಡಲಿಕ್ಕೆ ಆಗೋದಿಲ್ಲ, ಅಭಿವೃದ್ಧಿ ಖಂಡಿತ ಹಿಂದೆ ಬೀಳ್ತದೆ. ಡೆಲ್ಲಿ ಸರ್ಕಾರಕ್ಕೆ ಒಂದು ಲಾಭ ಏನಂದರೆ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳು ಡೆಲ್ಲಿಗೆ ಸ್ಪೆಷಲ್ ಯೋಜನೆಯಲ್ಲಿ ಕೊಡ್ತದೆ. ಅದು ನಮ್ಮ ರಾಷ್ಟ್ರೀಯ ಏನು ರಾಜಧಾನಿ, ಆದ್ದರಿಂದ ಕೆಲವು ಸ್ಪೆಷಲ್ ಪ್ಯಾಕೇಜ್ ಇದೆ, ಆ ದುಡ್ಡೆಲ್ಲ ಅವ್ರಿಗೆ ಬರ್ತದೆ, ಅದನ್ನು ಈ ಫ್ರೀ ಯೋಜನೆಗಳಿಗೆ ಉಚಿತ ಯೋಜನೆಗಳಿಗೆ ಹಂಚ್ತಾರೆ. ಬಿಟ್ಟರೆ ಮೂಲಭೂತ ಯೋಜನೆಗಳನ್ನು ಡೆವಲಪ್ ಮಾಡಿ ಏನಾದರೂ ಸರ್ಕಾರ ಮಾಡಬೇಕು, ಬಿಟ್ಟರೆ ಈ ಉಚಿತ ಯೋಜನೆಯಿಂದ ಇದು ಜಾಸ್ತಿ ಸಮಯಕ್ಕೆ ಹೋಗುವಂತಲ್ಲ. ಆದರೆ ಡೆಲ್ಲಿಗೆ ಹಣದ ಕೊರತೆ ಬರಲಿಕ್ಕಿಲ್ಲ, ಯಾಕಂದರೆ ಕೇಂದ್ರ ಸರ್ಕಾರ ಅವರಿಗೆ ಸ್ಪೆಷಲ್ ಏನೋ ಗ್ರ್ಯಾಂಟ್ ಎಲ್ಲ ಕೊಡ್ತದೆ, ಅದರಿಂದ ಈ ದುಡ್ಡುಗಳನ್ನೆಲ್ಲ ಡೈವರ್ಟ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ದೂರಗಾಮಿಗೆ ಇದು ಖಂಡಿತ ಒಳ್ಳೆಯದಲ್ಲ. ಓಕೆ, ಸೊ ಇಲ್ಲಿ ಒಂದು ಕಡೆ ಜನ ಉಚಿತ ಅನ್ನುವಂಥದ್ದು ಹಿಂದೆ ಹೋಗಿದ್ದಾರೆ ಅಂತ ನಿಮ್ಮ ಅಭಿಪ್ರಾಯ. ಖಂಡಿತವಾಗಿ ಇದ್ದರೂ ಇರಬಹುದು, ಆದರೆ ಎರಡನೇ ಟರ್ಮಿಗೆ ಆಪ್ ಆಗಿರೋದ್ರಿಂದ ಖಂಡಿತವಾಗಿ ಕೇಜ್ರಿವಾಲ್ ಅವರ ಒಂದು ಪವರ್ ಅಲ್ಲಿ ಬೇರೆ BJP ನಾಯಕರಿಗಿಂತ ಅಥವಾ ಬೇರೆ ಕಾಂಗ್ರೆಸ್ ನಾಯಕರಿಗಿಂತ ಜಾಸ್ತಿಯಾಗಿ ಇದೆ ಅನ್ನುವಂಥದ್ದನ್ನು ಖಂಡಿತವಾಗಿ ನಾವು ಒಪ್ಕೊಳ್ಳೇಬೇಕಾಗ್ತದೆ. ಸರಿ, ಮುಂದುವರಿಯುವ ಸರ್, ಈಗ ನಿಮ್ಮ ವೈಯಕ್ತಿಕ ಒಂದು ಅಭಿಪ್ರಾಯ NRC ಬಗ್ಗೆ ಮತ್ತು CAA ಬಗ್ಗೆ. CAA ಭಾರತೀಯ ಜನತಾ ಪಾರ್ಟಿ ಜಾರಿಗೆ ತಂದಿರ್ಬೋದು, ಆದರೆ ಈ ಯೋಜನೆ ಮತ್ತು ಯೋಚನೆ ಸ್ವಾತಂತ್ರ್ಯದ ಸಿಕ್ಕ ಆಗ ಏನು ಧರ್ಮದ ಆಧಾರದ ಮೇಲೆ ಈ ದೇಶ ವಿಭಜನೆ ಆಯಿತು, ಆಗ ಮಹಾತ್ಮ ಗಾಂಧಿ ಅವರು ಇರ್ಬೋದು, ಜವಾಹರಲಾಲ್ ನೆಹರು ಮತ್ತು ಲಿಕಾಯ್ತಾನಿ ಅಲಿ ಅವರ ಒಪ್ಪಂದ ಇರ್ಬೋದು, ಇದರ ಮುಂದುವರಿದ ಭಾಗ CAA. ಇದನ್ನು ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ 370 ಬಂತು, ಯಾವ ರೀತಿ ಅಯೋಧ್ಯೆ ಜಜ್ಮೆಂಟ್ ಬಂತು, ಆಗ ಜನರನ್ನು ಒಂದಷ್ಟು ವಿಶ್ವಾಸಕ್ಕೆ ತಗೊಂಡು ನಮ್ಮ ಪಾರ್ಟಿ ಮಾಡಿದೆ. CAA ಬಗ್ಗೆ ವಿರೋಧ, ವ್ಯವಸ್ಥಿತವಾದ ವಿರೋಧ ಇದು. ಯಾರಿಗಾದರೂ ಒಂದು ಅದನ್ನು CAA ಬಗ್ಗೆ ಕೇಳಿದರೆ, ನನ್ನ ಹತ್ರ ತುಂಬ ಮುಸ್ಲಿಮರು ನನ್ನ ಏನು ಗೆಳೆಯರಿದ್ದಾರೆ, ಅವರು ಇದನ್ನು ಹೇಳಿದರೂ ಕೂಡ ಅವರು ಒಪ್ಪಲಿಕ್ಕೆ ತಯಾರಿಲ್ಲ. CAA ಯಾರ ನಿಮ್ಮ ಪೌರತ್ವವನ್ನು ಕಸಿದುಕೊಳ್ಳಿಕ್ಕೆ ಇರುವುದಲ್ಲ, CAA ಇದು ಕೊಡಲಿಕ್ಕೆ. ನನಗೆ ಯಾಕೆ ಇವತ್ತು ಈ ಥರ ದೇಶದಲ್ಲಿ ಪ್ರತಿಭಟನೆ ಆಗ್ತದೆ, ದೇಶದಲ್ಲಿ ಬೇರೆ ಬೇರೆ ಕಡೆ ಇಂಥದ್ದೆಲ್ಲ ಗಲಾಟೆ ಆಗ್ತದೆ ನಂಗೆ ಗೊತ್ತಿಲ್ಲ. CAA ಬಗ್ಗೆ ಭಾರತ ದೇಶದ ಯಾವುದೇ ಒಬ್ಬ ಮುಸಲ್ಮಾನನಿಗೆ
ಇದು ತೊಂದರೆ ಆಗುವುದರಿಂದ ಪ್ರಧಾನಿಗಳು ಮತ್ತು ನಮ್ಮ ರಾಜ್ಯ ಗೃಹ ಕೇಂದ್ರದ ಗೃಹ ಸಚಿವರು ಒತ್ತಿ ಒತ್ತಿ ಹೇಳಿದ್ದಾರೆ. ಆದರೆ ಇದರ ಹಿಂದೆ ವ್ಯವಸ್ಥಿತವಾಗಿ ಕಾಂಗ್ರೆಸ್ ಮಾಡ್ತಾ ಇದೆ. ಯಾಕಂದರೆ ಕಾಂಗ್ರೆಸ್ನವರು ಸಭೆ ಕರೆದ್ರೆ ಇವತ್ತು ಜನ ಬರೋ ಪರಿಸ್ಥಿತಿ ಇಲ್ಲ. ಸಿ ಎ ಬಗ್ಗೆ ಹುಯಿಲೆಬ್ಬಿಸಿ ಇದಕ್ಕೆ ಒಂದಷ್ಟು ಪ್ರಚಾರ ಕೊಟ್ಟಿದ್ದಾರೆ. ಆದರೆ ಸಿ ಎ ಎ ಈ ದೇಶದ ಪ್ರಜೆಗೆ ಯಾರಿಗೂ ತೊಂದರೆ ಆಗುವುದಿಲ್ಲ, ಇದು ನೂರಕ್ಕೆ ನೂರು ಸತ್ಯ. ಯಾಕಂದರೆ ನಮಗೆ ಪಕ್ಷದ ಕಚೇರಿ ಒಳಗೂ ಕೂಡ ನಮಗೆ ಅದರ ಬಗ್ಗೆ ವಿಚಾರ ಹೇಳಿದ್ದಾರೆ. ಮತ್ತು ಪಕ್ಷಕ್ಕೆ ಬೇರೆ ಬೇರೆ ನಮಗೆ ಅದರ ಬಗ್ಗೆ ಕರಪತ್ರಗಳು ಬಂದಿವೆ. ಸಿ ಎ ಎ ಏನಿದೆ, ಪಾಕಿಸ್ತಾನ ಇರ್ಬೋದು, ಅಫ್ಘಾನ್ ಇರ್ಬೋದು, ಬಾಂಗ್ಲಾ ಇರ್ಬೋದು, ಇಲ್ಲಿಯ ಧರ್ಮದ ಆಧಾರ ಮೇಲೆ ಏನು ದೇಶ ವಿಭಜನೆ ಆಯಿತು, ಅವರ ಅಲ್ಲಿಯ ಅಲ್ಪಸಂಖ್ಯಾತರಿದ್ದಾರೆ, ಅವರಿಗೆ ಇಲ್ಲಿ ಬಂದಾಗ ಪೌರತ್ವ ಕೊಡಬೇಕು ಅನ್ನೋದನ್ನು ವಿಚಾರ ಬಿಟ್ಟರೆ ಇದರಲ್ಲಿ ಬೇರೆ ಏನಿಲ್ಲ. ಇಲ್ಲಿ ಅವರನ್ನು ಬಾಂಗ್ಲಾ ಕಳಿಸ್ತಾರಾ ಅಥವಾ ಪಾಕಿಸ್ತಾನ ಕಳಿಸ್ತಾರೆ ಎಲ್ಲಿ ಎಲ್ಲೂ ಹೇಳಿಲ್ಲ, ಮತ್ತು ಅದು ಪ್ರಶ್ನೆಯೂ ಕೂಡ ಇಲ್ಲ, ಮತ್ತು ಅದನ್ನು ಭಾರತೀಯ ಜನತಾ ಪಾರ್ಟಿ ಒಪ್ಪುವುದು ಕೂಡ ಇಲ್ಲ. ಆದ್ದರಿಂದ ಇದರ ಬಗ್ಗೆ ಒಂದಷ್ಟು ಕಾಂಗ್ರೆಸ್ಸಿಗೆ ಒಂದಷ್ಟು ಪ್ರಚಾರಕ್ಕೆ ಇದೊಂದು ಪ್ರಯತ್ನ ಆಗ್ತಾ ಇದೆ. ತಪ್ಪಲ್ಲ, ಅವರೊಂದು ವಿರೋಧ ಪಕ್ಷವಾಗಿ ಮಾಡ್ತಾರೆ. ಆದರೆ ಪ್ರತಿಭಟನೆ ಹೆಸರಲ್ಲಿ ಬೇರೆ ಬೇರೆ ಕಡೆ ತೊಂದರೆ ಆಗಿದೆ, ಸಾರ್ವಜನಿಕ ಆಸ್ತಿಪಾಸ್ತಿ ಹಾಳಾಗಿದೆ, ಇದಕ್ಕೆ ಮಾತ್ರ ಅಕ್ಷಮ್ಯ ಅಪರಾಧ. ಇದು ಕಾಂಗ್ರೆಸ್ ಮಾಡಬಾರ್ದಿತ್ತು, ಆದರೂ ಕಾಂಗ್ರೆಸ್ ಮಾಡಿದೆ. ಜನ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಿದೆ ಅಂತ ಎಲ್ಲ ಕಡೆ ಗೊತ್ತಿದೆ. ಆದರೆ ಕಾಂಗ್ರೆಸ್ ಒಂದಷ್ಟು ಎಚ್ಚೆತ್ತುಕೊಳ್ಳೋದು ಒಳ್ಳೇದು. ಓಕೆ ಸರಿ, ಇವಾಗ ಒಂದು ಕಾಯ್ದೆಯನ್ನು ಒಂದು ಕಾನೂನನ್ನು ಸರ್ಕಾರ ತರ್ತಾ ಇದೆ ಅನ್ನುವಾಗ ಆಡಳಿತ ಪಕ್ಷಕ್ಕೆ ಭಾಳಷ್ಟು ಜವಾಬ್ದಾರಿ ಇರ್ತದೆ. ಅದು ಜನರಿಗೆ ಮೊದಲು ಜಾಗೃತಿಯನ್ನು ಮೂಡಿಸಬೇಕಾಗ್ತದೆ, ಜನರಿಗೆ ಆ ಕಾಯ್ದೆ ಏನು ಅಂತ ಗೊತ್ತಾಗಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಎಲ್ಲ ಕಡೆ ಇದು ಒಂದು ಎರಡು ಕಡೆ ಆಗಿದ್ದರೆ ನಾವು ಏನೋ ತಪ್ಪಿದೆ ಅನ್ನುವಂತ ಅನಿಸ್ಬೋದಿತ್ತು. ಆದರೆ ಇದು ಭಾರತದಾದ್ಯಂತ ಆಯಿತು. ಉಡುಪಿಯಲ್ಲೂ ಭಾಳ ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು, ಮಂಗಳೂರಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು. ಸೊ ಅಂದರೆ ಎಲ್ಲ ಕಡೆಗಳಲ್ಲಿ ಜನರು ಈ ಕಾಯ್ದೆ ವಿರುದ್ಧ ರುಚಿಗೆದ್ದಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಜಾಗೃತಿ ಮೂಡಿಸಿ ಜನರಿಗೆ ತಿಳುವಳಿಕೆ ಕೊಟ್ಟು ಕಾಯ್ದೆಯನ್ನು ತರೋದ್ರಲ್ಲಿ ಬಿಜೆಪಿ ತಪ್ಪಿದೆ ಅಂತ ಅನಿಸ್ತಾ ಇದೆ. ಇದು ಪಾರ್ಲಿಮೆಂಟಲ್ಲಿ ಬಿಲ್ ಬಂದಾಗ ಅದರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಮತ್ತು ಇದನ್ನು ಹಿಂದಿನ ಪ್ರಧಾನಿಗಳು ಮನಮೋಹನ್ ಸಿಂಗ್ರು ಹೇಳಿದ್ದಾರೆ, ಜವಾಹರ್ಲಾಲ್ ನೆಹರು ಹೇಳಿದ್ದಾರೆ, ಇಂದಿರಾ ಗಾಂಧಿ ಹೇಳಿದ ಉಲ್ಲೇಖ ನಮಗೆ ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ಬಂದಿದೆ. ಈ ನಾನು ಆಗ ಹೇಳಿದಾಗೆ ಇದು ವ್ಯವಸ್ಥಿತವಾಗಿ ಆದ ಒಂದು ಪ್ರತಿಭಟನೆ. ಇದರ ಹಿಂದೆ ಯಾರಿದ್ದಂದ್ರೆ ಇಡೀ ಲೋಕಕ್ಕೆ ಗೊತ್ತು, ಇಡೀ ದೇಶಕ್ಕೆ ಗೊತ್ತಿದೆ, ಇದರಲ್ಲಿ ಚರ್ಚೆ ಇಲ್ಲ. ನಾವು ಅದರ ಬಗ್ಗೆ ಹೇಳಿದ್ರು ಕೂಡ ಕೇಳೋ ಕೇಳ ಇದ್ರೆ ನಾವೇನು ಮಾಡ್ಲಿಕ್ಕಾಗ್ತದೆ? ಕೇಳೋರು ಸಹ ಕೇಳಿಸ್ಕೊಳ್ಬೇಕಲ್ಲ. ಈಗ ಇವತ್ತು ಏನಾಗಿದೆ, ಕಾಂಗ್ರೆಸ್ ಕೇಳೋ ಸ್ಥಿತಿಯಲ್ಲಿಲ್ಲ. ಕಾಂಗ್ರೆಸ್ಗೆ ಎನೇ ಕಾಸ್ಟ್ ಇವತ್ತು ರಾಹುಲ್ ಗಾಂಧಿನೇ ಮಾತಾಡ್ತಾರೆ, ಏನೇನೋ ಮಾತಾಡ್ತಾರೆ ಅವರು. ಅದೆಲ್ಲ ಇರುವಾಗ ನಾವು ಹೇಳಿ ಯಾರಿಗೆ ಹೇಳಬೇಕು? ಸಾರ್ವಜನಿಕರಿಗೆ ಹೇಳ್ಬೋದು. ಆದರೆ ಕಾಂಗ್ರೆಸ್ ವ್ಯವಸ್ಥಿತವಾಗಿ ಇದನ್ನು ಮಾಡ್ತಾ ಇರುವಾಗ ಕೇಳುವಂಥ ಜನರು ಕೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನ ಒಬ್ಬ ಕಾರ್ಯಕರ್ತರಾಗಿ ಕೆಲವು ಇದಕ್ಕೆ ಅದು ಇದರ ಬೆನ್ನಲ್ಲಿ ಇದ್ದಾರೆ. ಅವರು ಮಾಡೋದು ಬಿಟ್ಟರೆ ಇದು ಸಾರ್ವಜನಿಕರು ಇದರಲ್ಲಿ ಇಲ್ಲ. ಇದೊಂದು ವ್ಯವಸ್ಥಿತ ಒಂದು ತಂಡ ಇದೆ ಇದರಲ್ಲಿ. ಮತ್ತು ಬೇರೆ ಬೇರೆ ದಾಖಲೆಗಳಿಂದ ಇದಕ್ಕೆ ಬೇರೆ ಬೇರೆ ಫಂಡಿಂಗ್ ಆಗಿದೆ, ಅಥವಾ ಇದೊಂದು ವ್ಯವಸ್ಥಿತವಾಗಿ ಮೋದಿ ಸರ್ಕಾರದ ಹೆಸರು ಹಾಳು ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಅನ್ನೋದೆಲ್ಲ ಆಗಿದೆ. ಅದು ಆದರೆ ಕಾಂಗ್ರೆಸ್ಗೆ ಇದು ವ್ಯಕ್ತಿಗತ ಒಂದು ಪಕ್ಷವಾಗಿ ಕಾಂಗ್ರೆಸ್ಗೆ ಇದು ಖಂಡಿತ ಇದು. ಓಕೆ, ಆದರೆ ಇಲ್ಲಿ ಒಂದು ವಿಚಾರ ಇದೆ, ಇಷ್ಟು ಲಕ್ಷಗಟ್ಟಲೆ ಜನ ಕಾಂಗ್ರೆಸ್ನ ಮಾತು ಕೇಳಿ ಬರ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಇದೊಂದು ಬಿಜೆಪಿಗೆ ಎಚ್ಚರಿಕೆಯ ಗಂಟೆ. ಯಾಕಂತೇಳಿದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿರೋಧಿಗಳು ಸೇರ್ತಾ ಇದ್ದಾರೆ ಅನ್ನುವಂಥದ್ದು ಬಿಜೆಪಿ ಎಚ್ಚೆತ್ಕೊಳ್ಬೇಕಲ್ವಾ? ಅಲ್ಲ, ಎಚ್ಚೆತ್ಕೊಳ್ಳೋದು ಬಿಜೆಪಿ ಜನಜಾಗೃತಿಗೆ. ನಾವು ಏನು ಅವರು ಪ್ರತಿಭಟನೆ ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ನಾವು ಈ ಸಿ ಎಗೆ ಪೂರಕವಾಗಿ ನಾವು ಕೂಡ ಸಭೆ, ನಾವು ಕೂಡ ರ್ಯಾಲಿಗಳನ್ನು, ನಾವು ಕೂಡ ಬೇರೆ ಬೇರೆ ಕಾನ್ಫರೆನ್ಸ್ಗಳನ್ನು ಮಾಡ್ತಾ ಇದ್ದೇವೆ. ಕೇವಲ ನಾವು ಕಾಂಗ್ರೆಸ್ಸಿದ್ದು ಏನಾದರೆ ಸಾರ್ವಜನಿಕ ಆಸ್ತಿಪಾಸ್ತಿ ಲೂಟಿ ಮಾಡಿ ಸ್ವಲ್ಪ ಹೆಸರಾಗಿದೆ. ನಾವು ಯಾವ ಮಂಗಳೂರಲ್ಲಿ ನಾವು ಸಭೆ ಮಾಡಿದ್ದೇವೆ, ದೊಡ್ಡ ಸಭೆ ಆಗಿದೆ. ಒಂದು ಸಣ್ಣ ಇನ್ಸಿಡೆಂಟ್ ಕೂಡ ಮಂಗಳೂರಲ್ಲಿ ಆಗಲಿಲ್ಲ. ಗೋಲ್ಡ್ ಪಿಂಚ್ ಇದರಲ್ಲಿ ಮಾಡಿದ್ದೇವೆ, ಸಣ್ಣ ವಿಷಯ ಆಗಲ್ಲ. ಸಿ ಎ ಪರವಾಗಿ ಎಷ್ಟು ವಿರುದ್ಧವಾಗಿ ಎಷ್ಟು ದೊಡ್ಡ ಸಭೆ ಆಗಿದೋ ಅದಕ್ಕಿಂತ ದೊಡ್ಡ ಸಭೆಯನ್ನು ಭಾರತೀಯ ಜನತಾ ಪಾರ್ಟಿ ಮಂಗಳೂರಲ್ಲಿ ಮಾಡಿದೆ. ಏನಾದರೂ ಗೊಂದಲ ಆಗಿತ್ತಾ? ಏನಾದರೂ ತೊಂದರೆ ಆಗಿದ್ದಾ? ಆಗಲಿಲ್ಲ. ಜನರಿಗೆ ಅದರ ಬಗ್ಗೆ ತಿಳುವಳಿಕೆ ಕೊಡುವಂಥ ಕೆಲಸ ಎಲ್ಲ ಕಡೆ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಅದು ಮಾಡಿ ಕೂಡ ನನಗೆ ಅರ್ಥ ಆಗದೆ, ನಾನು ಅರ್ಥ ಆಗೋದು ಬೇರೆ, ಅರ್ಥ ಆಗದೇ ಇರುವುದು ಬೇರೆ, ಮತ್ತು ಅರ್ಥ ಮಾಡಿಕೊಳ್ಳದೇ ಇರುವುದು ಬೇರೆ. ಇದು ಅರ್ಥ ಮಾಡಿಕೊಳ್ಳದೇ ಇರುವುದು, ಇವತ್ತು ಏನು ವ್ಯವಸ್ಥೆ ಇದೆ ಅರ್ಥ ಮಾಡಿಕೊಳ್ಳದೇ ಇರುವುದು. ಆದ್ದರಿಂದ ಇದು ಇವರಿಗೆ ಈ ಕುಂಭಕರ್ಣನಾಗೆ ಮಲಗಿದವರನ್ನು ನಿದ್ರೆ ಬಂದವನು ಹೇಳಿಸ್ಬೋದು, ನಿದ್ರೆ ಬಂದ ನಾಟಕ ಮಾಡೋದು ಹೇಳಿಸಲಿಕ್ಕಾಗುತ್ತೆ. ಇದು ಕಾಂಗ್ರೆಸ್ನ ಪರಿಸ್ಥಿತಿ ಇವತ್ತು. ಆದ್ದರಿಂದ ಇದರ ಬಗ್ಗೆ ಏನು ಬಿಜೆಪಿಗೆ ಭಾಳ ಹಾನಿಯಾಗಿದೆ ಅಥವಾ ಬಿಜೆಪಿಗೆ ತೊಂದರೆ ಆಗಿದೆ ಅಂತ ನಾನು ಭಾವಿಸಲಿಲ್ಲ. ಯಾಕಂದರೆ ಇದು ದೇಶದ ಜನರಿಗೆ ಒಳ್ಳೆ ಆಗುವ ವಿಚಾರ. ನಾನು ಮೊನ್ನೆ ನನ್ನೊಬ್ಬ ಮಿತ್ರ ಅಂತ ಹೇಳಿದೆ, ಮುಸಲ್ಮಾನ್ ಮಿತ್ರ ಅಂತ ಹೇಳಿದೆ, ಇವತ್ತು ನೀವು 10 ಜನ ಇದ್ದೀರಿ, ಓಕೆ, ಬಾಂಗ್ಲಾದ ಯಾರು ಅವರೊಂದು 6 ಜನ ಬಂದರು, 16 ಜನ ಆಯಿತು. ನಿಮಗೆ ಕೊಡುವ ಮೀಸಲಾತಿ 100 ರೂಪಾಯಿ ಇದೆ, ಈ 10 ರೂಪಾಯಿಗೆ ಮೊದಲು ಶೇರ್ ಆಗೋದು, 16 ಜನಕ್ಕೆ ಶೇರ್ ಆಗ್ತದೆ. ಲಾಸ್ ಯಾರಿಗೆ? ಹಿಂದೂಗಳಿಗಲ್ಲ, ಕ್ರಿಶ್ಚಿಯನ್ರಿಗಲ್ಲ, ಜೈನರಿಗಲ್ಲ, ಬೌದ್ಧಿಸ್ಗಲ್ಲ, ಪಾರ್ಸಿಗಲ್ಲ. ಆದರೂ ನೀವು ಯಾಕೆ ಜಗಳ ಮಾಡ್ತೀರಿ? ಓಕೆ, ನೀವು ಎಷ್ಟೋ ಕಡೆ ಈ ಪ್ರತಿಭಟನೆ ಆಗಿದ್ದಾಗ ಮೀಡಿಯಾದವರು ಕೇಳಿದ್ದಾರೆ, ನೀವು ಯಾಕೆ ಬಂದಿದ್ದೀರಿ ಕೇಳಿದ್ರೆ ಕೆಲವರು ಜನರಿಗೆ ಗೊತ್ತಿಲ್ಲ.
ಅವರು ಯಾಕೆ ಬಂದ್ರೆ ಆ ಬಾಬು ಹೇಳಿದ್ದಾರೆ ತೋಟದಲ್ಲಿ ನೋಡಿದ್ದೇನೆ ಇವ್ರು ಬಂದಿದ್ದಾರೆ ಅವ್ರು ಕರ್ದಿ ಅಂತ ಹೇಳಿಬಿಟ್ರೆ ನಮ್ಗೆ 500 ರೂಪಾಯಿ ಕೊಟ್ಟು ಹೇಳಿಬಿಟ್ರೆ ಯಾರಿಗೂ ಅದು ಗೊತ್ತಿಲ್ಲ. ಆದ್ರಿಂದ ಕಾಂಗ್ರೆಸ್ ಏನೋ ಒಂದು ಮಾಡ್ತಾ ಇದೆ, ಇದರಿಂದ ಸಕ್ಸಸ್ ಆಗ ಮಾತ್ರ ಆಗುತ್ತೆ. ಈಗ ಒಂದಿಷ್ಟು ಪಕ್ಷದ ಕುರಿತಾಗಿ, ಯಾಕಂತ ಹೇಳಿದ್ರೆ BJP ಪಕ್ಷದ ಬಗ್ಗೆ ಜನರಿಗೆ ತುಂಬ ಜನ BJP ಅಭಿಮಾನಿಗಳಿದ್ದಾರೆ, ಮತ್ತು ಅಷ್ಟೇ ಸಂಖ್ಯೆಯಲ್ಲಿ ದ್ವೇಷ ಮಾಡುವವರು ಕೂಡ ಇದ್ದಾರೆ ಆ ಪಕ್ಷವನ್ನು. ಎಲ್ಲೋ ಒಂದು ಕಡೆ BJP ಬರೀ ಕೋಮುವಾದಿ ಪಕ್ಷ ಅಂತ ಹೇಳುವವರಿದ್ದಾರೆ, ಬರೀ ಹಿಂದೂಗಳಿಗೆ ಮಾತ್ರ ಸೀಮಿತ ಆಗಿರುವಂಥ ಪಕ್ಷ ಅಂತ ಹೇಳುವವರಿದ್ದಾರೆ. ಸೊ ನೀವು RSSನ ಕಾರ್ಯಕರ್ತರಾಗಿ ನೀವು ಈ BJPಗೆ ಬಂದವರು, RSSನ ಒಂದಿಷ್ಟು ವಿಚಾರಗಳನ್ನು ನೀವು ಹಂಚಿಕೊಳ್ಳೋದಾದ್ರೆ ನೀವು ಕಂಡ RSS ಹೇಗೆ, ನಿಜವಾಗಿಯೂ ಅದೊಂದು ಕೋಮುವಾದಿಯ ಅಥವಾ ನಿಜವಾಗಿ ಅದೊಂದು ಹಿಂದೂಗಳಿಗೆ ಮಾತ್ರ ಸೀಮಿತವಾದದ್ದ ಅನ್ನುವಂಥದ್ದು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಲ್ಲಿಯೂ ನಿಮಗೆ ಜಾತಿಯನ್ನು ಹೇಳಿಕೊಡೋದಿಲ್ಲ. ದೇಶದ ಬಗ್ಗೆ ಪ್ರೀತಿಯನ್ನು ಹೇಳಿಕೊಡುವ ಸಂಘಟನೆ ಬಿಟ್ಟರೆ ಜಾತಿ, ಆ ಜಾತಿ, ಈ ಜಾತಿ, ಆ ಧರ್ಮ ಅಲ್ಲಿ ವಿಚಾರನೇ ಇಲ್ಲ. ದೇಶವನ್ನು ಪರಮವೈಭವಕ್ಕೆ ತಗೊಂಡುಕೋ ಏನು ಯೋಜನೆ ಇದೆ ಅದು ಭಾರತೀಯ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ RSS ಮಾಡ್ತದೆ ಬಿಟ್ಟರೆ ಅಲ್ಲಿ ಜಾತಿ, ಅಲ್ಲಿ ಅವ, ಅಲ್ಲಿ ಇವ ವಿಚಾರನೇ ಇಲ್ಲ. ಅಲ್ಲಿ ಬಹಳ ದೊಡ್ಡ ಒಂದು ತಪ್ಪು ಕಲ್ಪನೆ ವಿರೋಧಿಗಳಿಗಿದೆ. ಯಾರು RSSನ ಒಳಗೆ ಬಂದದನ್ನು ನೋಡಿದರೆ ಅವರಿಗೆ ಆಶ್ಚರ್ಯ ಆಗ್ಬೋದು. ಅಲ್ಲಿ ಏನು ವ್ಯವಸ್ಥೆ, ಅಲ್ಲಿ ವಿಚಾರಧಾರೆ, ಅದು ನಾನು ಹೇಳೋದಕ್ಕಿಂತ ಜಾಸ್ತಿ. ನಾನಾದರೂ ಹೇಳಿಕ್ಕೆ ಭಾಳ ಚಿಕ್ಕ ಮನುಷ್ಯ, ನಾನು RSS ಭಾಳ ಚಿಕ್ಕ ಮನುಷ್ಯ. ಬಹುಶಃ RSSನ ಬಗ್ಗೆ ಅಲ್ಲಿ ಯಾವ ಧರ್ಮದವ ಬಂದರೂ ಅಲ್ಲಿ ಆ RSSನ ಬಗ್ಗೆ ಗೌರವ ಬರುವಂಥ ವಾತಾವರಣ ಇದೆ. ಆದರೆ ಅದು ಕೂಡ ಹಾಗೆ ಈ CAAನ್ನು ಹೇಗೆ ಭೂತವನ್ನಾಗಿ ಮಾಡಿದ್ದಾರೆ, ಹಾಗೆ ಕೂಡ RSSನ್ನು ವ್ಯವಸ್ಥಿತ ಶಕ್ತಿ ಅದನ್ನು ಮಾಡಿದ್ದಾರೆ ಬಿಟ್ಟರೆ. ಇವತ್ತು RSS ಒಂದು ದೇಶಭಕ್ತಿಗೆ ಒಂದು ಒಳ್ಳೆಯ ಒಂದು ಏನು ಹೇಳ್ತಾರೆ ನಿಮಗೆ ಸಂಘಟನೆ ಇಲ್ಲ RSS, ಅದರಲ್ಲೇನು ಎರಡು ಮಾತಿಲ್ಲ. ಓಕೆ. ಸೊ BJPಯಲ್ಲಿ 1989 ಸಕ್ರಿಯವಾಗಿದ್ದೀರಿ, ಬೇರೆ ಬೇರೆ ಹುದ್ದೆಗಳು ಸಿಕ್ಕಿದೆ. ಮಂಡಲ ಪ್ರಧಾನ, ಅಲ್ಲಿ ಮಂಡಲದ ಅಧ್ಯಕ್ಷರಾಗಿ, ಕಾಪು ಮಂಡಲ ಅಧ್ಯಕ್ಷರಾಗಿ ಕೆಲಸ ಮಾಡಿದಿರಿ. ಯುವಮೋರ್ಚಾದ ಅಧ್ಯಕ್ಷರಾಗಿ 2005-2006 ಯುವಮೋರ್ಚಾದ ಅಧ್ಯಕ್ಷರಾಗಿ ಉಡುಪಿ ಜಿಲ್ಲೆಯಲ್ಲಿ ಕೆಲಸ ಮಾಡಿದಿರಿ. 2 ಸರ್ತಿ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದಿರಿ, ಉಪಾಧ್ಯಕ್ಷರಾಗಿ ಮಾಡಿದಿರಿ. ಸೊ BJPಯ ಜವಾಬ್ದಾರಿಗಳನ್ನು ವಹಿಸಿಕೊಂಡಾಗ ಅಲ್ಲಿ ಕಳೆದಂಥ ಬೇರೆ ಬೇರೆ ಅನುಭವಗಳು, ಪಡೆದಂಥ ಅನುಭವಗಳು ಹೇಗೆ? ಪ್ರತಿಯೊಂದು ಅನುಭವವು ಕೂಡ ಜವಾಬ್ದಾರಿ ಕೂಡ ಹೊಸ ಅನುಭವ. ನಾನು 1996 ಪೆರಣಂಕಿಲ ಶಂಕರ್ ನಾಯಕರು ಉಡುಪಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿದ್ದಾಗ ನಾನು 25 ವರ್ಷದ ಯುವಕ. ಓಕೆ. ನನಗೆ ಪ್ರಧಾನ ಕಾರ್ಯದರ್ಶಿ ಆಗಬೇಕು ಹೇಳಿದರು. ನನಗೆ ಆಗ ಪ್ರಧಾನ ಕಾರ್ಯದರ್ಶಿ ಆಗುವಾಗ ಆ ವಿಧಾನಸಭಾ ಕ್ಷೇತ್ರದ ಬೌಂಡ್ರಿ ಯಾವುದಂತ ಗೊತ್ತಿಲ್ಲ, ಗೊತ್ತಿರಲಿಲ್ಲ. ಅವರು ಆಗಲೇಬೇಕು ಹೇಳಿದರು, ನಾನು ಒಪ್ಪಿದೆ. ಓಕೆ. 3 ವರ್ಷದ ಜವಾಬ್ದಾರಿ, ಅದು ಕೂಡ ಯಶಸ್ವಿಯಾಗಿ ಮಾಡಿದೆ ಶಂಕರ್ ನಾಯ್ಕರ ಒಟ್ಟಿಗೆ ಯಶಸ್ವಿ. ಆಗ ಈ ಥರದ ವ್ಯವಸ್ಥೆ ಏನೂ ಇರಲಿಲ್ಲ, ಸಣ್ಣ ಕಚೇರಿ ಇತ್ತು ಪಾರ್ಟಿದ್ದು. ನಾನು ಮತ್ತು ಶಂಕರ್ ನಾಯ್ಕರು, ಶಂಕರ್ ನಾಯ್ಕರ ಬೈಕಲ್ಲಿ, 2-ವೀಲರ್ ಹೀರೋ ಹೊಂಡ ಬೈಕ್ ಇತ್ತು, ಅವ್ರತ್ತ ಬೈಕಲ್ಲಿ ನಾವು ಸುತ್ತ ಬರ್ತಿತ್ತು, ತಿರುಗ್ತಿತ್ತು. ತದನಂತರ 1999 2004 ನಾನು ರಾಜಕೀಯದಲ್ಲಿ ಒಂದಷ್ಟು ಯಾರೋ ಯಾವುದೋ ಒಂದು ಸಣ್ಣ ವಿಚಾರದ ಒಂಚೂರು ಬೇಜಾರಾಗಿತ್ತು ನನಗೆ. ನಾನು ಮನೆಯಲ್ಲಿದ್ದೆ, ಆ ಪಕ್ಷದ ಯಾವುದೇ ಚಟುವಟಿಕೆ ಹೋಗ್ತಿರಲಿಲ್ಲ. 2004 ರಘುವತಿ ಭಟ್ಟಿಗೆ ಟಿಕೆಟ್ ಆಯಿತು. ಓಕೆ. ರಘುವತಿ ಭಟ್ರು ಟಿಕೆಟ್ ಆದಾಗ ರಘುವತಿ ಭಟ್ರು ನನಗೆ ಫೋನ್ ಮಾಡಿದರು, ಸುರೇಶ್ ನಾಯ್ಕರ್ ನನಗೆ ಟಿಕೆಟ್ ಆಗಿದೆ, ನೀವು ಕೆಲಸ ಮಾಡಬೇಕು ಅಂತ ಹೇಳಿದರು. ನಾನು ಹೇಳಿದೆ, ಭಟ್ರೆ ಸ್ವಲ್ಪ ದೂರ ಇದ್ದೇನೆ ಯಾವುದು ಸಕ್ರಿಯ ರಾಜಕೀಯದಿಂದ, ನಂಗೆ ಬೇಡ ಅಂತ ಹೇಳಿದೆ. ಇಲ್ಲ, ಅವರು ಒತ್ತಾಯ ಮಾಡಿದರು, ನಾನು ಬರೋದೇ ಇಲ್ಲ ಹೇಳಿದೆ. ಮರುದಿನ ಬೆಳಿಗ್ಗೆ ಶಂಕರ್ ನಾಯ್ಕರು ಮನೆ ಬಂದು ಕೂತ್ಕೊಂಡ್ರು, ನೀವು ಬರಲೇಬೇಕು, ಆಗ ಸಾಧ್ಯವೇ ಇಲ್ಲ ಅಂತೇಳಿದೆ, ಒಂದು ದಿವಸ ಟೈಮ್ ಕೊಡಿ ಅಂತೇಳಿದೆ. ಓಕೆ. ನನಗೆ ಹೋಗ್ಲಿಕ್ಕೆ ಇಷ್ಟ ಇದೆ, ಆದರೆ ತುಂಬ ಜವಾಬ್ದಾರಿ, ಬೇರೆ ಬೇರೆ ಫ್ಯಾಮಿಲಿ ಜವಾಬ್ದಾರಿ, ಮನೆ ಜವಾಬ್ದಾರಿ ತುಂಬ ಇತ್ತು. ಬೇಡ 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 ಅಂತ ಇತ್ತು. ಮತ್ತು 2-3 ಆದ ಕೂಡಲೇ ಅವರು ಒತ್ತಾಯ ಮಾಡಿ ಕರ್ಕೊಂಡೋದ್ರು. ಒತ್ತಾಯ ಮಾಡಿ ಕರ್ಕೊಂಡೋಗಿ ಆ ಚುನಾವಣೆಯಲ್ಲಿ 2006 ಚುನಾವಣೆಯಲ್ಲಿ ರಘುಪತಿ ಭಟ್ರಿಗೆ ನಮ್ಮ ಹಿರಿಯಡ್ಕ ಬೊಮ್ಮಾರಿಬೆಟ್ಟು ಗ್ರಾಮ ಪಂಚಾಯತಲ್ಲಿ 1284 ಓಟ್ ಲೀಡ್ ಫಸ್ಟ್. ಓಕೆ. ಓಕೆ. ಆ ಚುನಾವಣೆಯಲ್ಲಿ ರಘುಪತಿ ಭಟ್ರಿಗೆ ಗೆದ್ದದ್ದು 1200 ಓಟಲ್ಲಿ. ತುಂಬ ನಾನು ಬಂದಂಥ ತುಂಬ ಚಟುವಟಿಕೆಯಿಂದ ಕೆಲಸ ಮಾಡಿದೆ. ಅಲ್ಲಿಯ ಸುಧಾಕರ್ ಪೂಜಾರಿ ಅಂತ ಇದ್ದರು, ಅವರು ಬಜರಂಗದಳ ಇದ್ದು ಕಾಂಗ್ರೆಸ್ಸಲ್ಲಿದ್ದರು, ಬಜರಂಗದಳ ಬಂದು ನಮ್ಮೊಟ್ಟಿಗೆ ಬಂದರು. ಅವರನ್ನು ಎಲ್ಲ ಕಡೆ ಕರ್ಕೊಂಡೋಗಿ ಆ ಚುನಾವಣೆಯಲ್ಲಿ ನಮಗೆ ವಿಧಾನಸಭಾ ಕ್ಷೇತ್ರ ರಘುಪತಿ ಭಟ್ರಿಗೆ ಗೆಲ್ಲಿಸ್ಲಿಕ್ಕೆ ಬೊಮ್ಮಾರಿಬಿಟ್ಟೇ ಕಾರಣ ಅನ್ನುವ ಮಟ್ಟಿಗೆ ಅಲ್ಲಿ ಕೆಲಸ ಆಯಿತು. ಅದರ ನಂತರ ನಾನು ನನ್ನನ್ನು ತುಂಬ ಪಕ್ಷ ಆ್ಯಕ್ಟಿವ್ ಆಗಿ ಬೆಳೆಸ್ಕೊಂಡಿದ್ದೆ. 2005 ಯುವಮೋರ್ಚಾ ಅಧ್ಯಕ್ಷ ಆಗಬೇಕು ಹೇಳಿದರು, ಅದು ಕೂಡ 2-2 ಆಲೋಚನೆ ಮಾಡಿದೆ ಮತ್ತು ಆದೆ. ಅದರ ನಂತರ ನಾನು ಪಕ್ಷದ ಒಳಗಿನ ಏನು ವ್ಯವಸ್ಥೆ ಇದೆ ಅದರಲ್ಲಿ ಹಿಂತಿರುಗಿ ನೋಡಲಿಲ್ಲ. ನನಗೆ ಕಾಲಕಾಲಕ್ಕೆ ಯುವಮೋರ್ಚೆ ಮುಗಿಯುವಾಗ ನನಗೆ ಪ್ರಧಾನ ಕಾರ್ಯದರ್ಶಿ ಕೊಟ್ಟರು, ಪ್ರಧಾನ ಕಾರ್ಯದರ್ಶಿ ಮುಗಿಯುವಾಗ ಉಪಾಧ್ಯಕ್ಷ ಮಾಡಿದರು, ಉಪಾಧ್ಯಕ್ಷ ಮುಗಿದಾಗ ಕಾಪು ಮಂಡಲ ಅಧ್ಯಕ್ಷ ಮಾಡಿದರು, ಕಾಪು ಮಂಡಲ ಅಧ್ಯಕ್ಷ ಮುಗಿದಾಗ ಪುನಃ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಡಿದರು, ಈ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುಗಿದಾಗ ಜಿಲ್ಲಾಧ್ಯಕ್ಷ ಮಾಡಿದರು. ಓಕೆ. ಸೊ ಪಕ್ಷ ನಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡಿದೆ,
ಹಿರಿಯರು ಕೆಲಸ ಮಾಡಿಸ್ಕೊಂಡಿದ್ದಾರೆ, ಅದೇ ಥರ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಓಕೆ ಓಕೆ. ಸೊ 2006 ಮತ್ತೆ ಸಕ್ರಿಯ ರಾಜಕಾರಣಕ್ಕೆ, ಅಂದರೆ 1989 ಇದ್ದರೂ ಕೂಡ 2006 ಬಂದಿದ್ದೀರಿ. ಎಲ್ಲ ಒಂದು ಕಡೆ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಪುವಲ್ಲಿ ತಾವು ಟಿಕೆಟ್ ಆಕಾಂಕ್ಷಿಯಾಗಿದ್ದಿರಿ, ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಕಡೆ ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಇರುವಂಥ ಕಮ್ಯುನಿಟಿ ಇಲ್ಲ ಅನ್ನುವಂಥದ್ದು ಸೀಟ್ ಸಿಗದೇ ಇರಲಿಕ್ಕೆ ಕಾರಣವಾಗಿ ಹೋಯ್ತಾ? ಇರ್ಬೋದು. ನಾನು ನನಗೊಂದು 2-3 ಜನ ನಮ್ಮ ಮಿತ್ರರು ಹೇಳಿದರು, ನೀವು ಯಾಕೆ ಕೇಳ್ತಾ ಇಲ್ಲ ಟಿಕೆಟ್ ಅಂತ. ಒಂದಷ್ಟು ಪಕ್ಷದಲ್ಲಿ ಟಿಕೆಟ್ ಕೊಡುವಾಗ ಜಾತಿ ಸಮೀಕರಣ ಮಾಡಲೇಬೇಕಾಗ್ತದೆ ಜಿಲ್ಲೆಯಲ್ಲಿ. ಆ ಜಾತಿ ಸಮೀಕರಣದಿಂದ ನಮ್ಗೆ ಒಂದಷ್ಟು ಏನು, ಆ ಜಾತಿ ಸಮೀಕರಣದ ಒಳಗೆ ನಾವು ಇಲ್ಲದ್ರಿಂದ ಒಂದಷ್ಟು ಟಿಕೆಟ್ನ ಬಗ್ಗೆ ಇದಾಗಿದೆ. ಬಟ್ ನಮ್ಮಲ್ಲಿ ಟಿಕೆಟ್ ಕೊಡೋದಕ್ಕಿಂತ ನಮಗೆ ನಮ್ಮ ಅಭ್ಯರ್ಥಿ ಗೆಲ್ಲೋದು ಮುಖ್ಯ. ನಮಗೆ ಯಾರೇ ಟಿಕೆಟ್ ಕೊಡ್ಲಿ, ಟಿಕೆಟ್ಗೆ ಹೋರಾಟ ಮಾಡ್ಬೋದು ಮಾಡದಿರ್ಬೋದು, ಆದರೆ ಒಬ್ಬ ಟಿಕೆಟ್ ಫೈನಲ್ ಆದ ನಂತರ ಆ ವ್ಯಕ್ತಿಯನ್ನು ಗೆಲ್ಲಿಸುವುದೇ ನಮ್ಮೆಲ್ಲರ ಕಾರ್ಯಕರ್ತರ ಏನು ನಮಗೆ ಕೊಟ್ಟ ಶಿಕ್ಷಣ ಅದೇ. ಆದ್ದರಿಂದ ನಾನು ಆಸೆ ಪಡಲಿಲ್ಲ, ಆದರೆ ಸುಮಾರು ಜನ ಹೇಳಿದ ನಂತರ ಹೌದಲ್ಲ ಅಂತ ನಂಗೆ ತಲೆಯಲ್ಲಿ ಬಂತು, ಕೇಳ್ಬೋಯ್ತಲ್ಲ ಅಂತ. ಆದರೆ ಅಲ್ಲಿ ಲಾಲಾಜಿ ಮಿಂಡನ್ರು ಕಳೆದ ಬಾರಿ ಸೋತಿದ್ರು, ಅದಕ್ಕಿಂತ ಮೊದಲ ಬಾರಿ ಅವರು ಭಾಳ ಕೆಲಸ ಮಾಡಿದರು. ಸೊ ಅವರಿಗೆ ಟಿಕೆಟ್ ಅಂತ ಸದಾ ನಮಗೆ ಗೊತ್ತಿತ್ತು, ಆದರೆ ನಾವು ಅದ್ರ ಬಗ್ಗೆ ತುಂಬ ಒತ್ತಡ ಏನು ತರಲಿಲ್ಲ. ಅಂದರೆ ಎಲ್ಲ ಒಂದು ಕಡೆ BJPಯಲ್ಲಿ ಕೂಡ ಈ ಜಾತಿ ಸಮೀಕರಣ ಕೆಲಸ ಮಾಡಿಯೇ ಮಾಡ್ತದೆ ಅನ್ನುವಂಥದ್ದು ಅಲ್ಲ BJP ಅಲ್ಲ. ಈಗ ನೋಡಿ, ಇದು ಪಾರ್ಟಿಗೆ ಅಲ್ದಿದ್ರು ಒಂದು ಸಾಮಾಜಿಕ ಏನು ಏನು ವ್ಯವಸ್ಥೆ, ಮತ್ತೆ ಒಂದು ಸಮೀಕರಣ ಇದ್ದೇ ಇದೆ. ಜಿಲ್ಲೆಯಲ್ಲಿ ಮೇಜರ್ ಕಮ್ಯುನಿಟಿಗಳಿವೆ, ಆ ಮೇಜರ್ ಕಮ್ಯುನಿಟಿ ಎಲ್ಲ ನೀವು ಕಮಾಂಡ್ ಔಟ್ ಮಾಡಬೇಕು, ಹಾಗೆ ಎಲ್ಲವನ್ನ ಮಾಡುವಾಗ ಅದು ಬರ್ತದೆ. ನಾವಿಲ್ಲ ಹೇಳಿದ್ರು ಕೂಡ ಕಾಸ್ಟ್ ಕೆಮಿಸ್ಟ್ರಿ ಒಂದು ಇದ್ದೇ ಇದೆ. ಅದು ನಿಮ್ಗೆ ಗೆಲ್ಲಕ್ಕೆ ಅಲ್ಲದಿದ್ರು ಇರ್ಬೋದು, ಆದ್ರೆ ನೋಡುವ ದೃಷ್ಟಿಗೆ ಅದು ಸರಿ ಅಂತ ಕಾಣ್ಬೇಕು. ಯಾಕಂದ್ರೆ ಅವ್ರಿಗೆ ಕೊಡ್ಲಿಲ್ಲ, ಇವ್ರಿಗೆ ಕೊಡ್ಲಿ, ಕೊಟ್ಟಾಗ ಕೊಟ್ಟಿದೆ ಅಂತ ಬರುದಿಲ್ಲ, ಕೊಡದಿದ್ರೆ ಅವ್ರಿಗೆ ಕೊಡ್ಲಿಲ್ಲ ಅಂತ ಹೇಳ್ತಾರೆ. ಓಕೆ, ಎಸ್ ಎಸ್ ಎಸ್. ಸೊ ಹಾಗಾಗಿ ನಿಮಗೆ ಆ ವಿಚಾರದಲ್ಲಿ ಯಾವುದೇ ರೀತಿಯ ಅಪಸ್ವರಗಳು ಇಲ್ಲ. ಸರಿ, ಉಡುಪಿಗೆ ಒಬ್ಬರು ಉಸ್ತುವಾರಿ ಸಚಿವರಿದ್ದಾರೆ, ಅವರು ಬಹಳ ದೂರದಲ್ಲಿ ಇರ್ತಾರೆ, ಉಡುಪಿಗೆ ಯಾವತ್ತಿಗೂ ಬರ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಒಂದು ಕಡೆ ನಮ್ಮ ಸಚಿವರನ್ನ ಅಥವಾ ನಮ್ಮ ಭಾಗದ ಶಾಸಕರಿಗೆ ಇದು ಸಿಗ್ತಾ ಇಲ್ಲ, ಇದೆಲ್ಲ ದೂರದವರಿಗೆ ಕೊಟ್ಟಿರೋದ್ರಿಂದ ಉಡುಪಿಗೆ ಅಭಿವೃದ್ಧಿಗೆ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ? ಇಲ್ಲ, ಉಸ್ತುವಾರಿ ಸಚಿವರಿಗೆ ಮತ್ತೆ ಅಭಿವೃದ್ಧಿಗೇನು ಅಂಥದ್ದೇನೂ ಇಲ್ಲ. ಯಾಕಂದರೆ ಶಾಸಕರ ಕಲ್ಪನೆ ಏನಿದೆ, ಶಾಸಕರ ಅಭಿವೃದ್ಧಿಯ ಏನು ಮಾನದಂಡ ವ್ಯವಸ್ಥೆ ಏನಿದೆ, ಅದನ್ನು ಇವರು ವಾರಕ್ಕೊಮ್ಮೆ ಬೆಂಗಳೂರಿಗೆ ಹೋಗ್ತಾರೆ, ಉಸ್ತುವಾರಿ ಸಚಿವರನ್ನು ಭೇಟಿ ಆಗ್ತಾರೆ, ಸಿಗ್ತಾರೆ ಅವರಿಗೆ. ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ಬೇರೆ ಬೇರೆ ಇಲಾಖೆಯಲ್ಲಿ ಏನು ಕೆಲಸ ಆಗಬೇಕು, ಅದು ಶಾಸಕರು ಮಾಡುವಂಥ ಸಮರ್ಥ ಶಾಸಕರು 5 ಜನ ಈ ಜಿಲ್ಲೆಯಲ್ಲಿ ಇದ್ದಾರೆ. ಉಸ್ತುವಾರಿ ಸಚಿವರ ಪ್ರವಾಸ ಸ್ವಲ್ಪ ನಮಗೆ ಕಮ್ಮಿ ಆಗಿದೆ, ಕಾರ್ಯಕರ್ತರು ಒಂಚೂರು ಬಿಟ್ಟರೆ ಅಭಿವೃದ್ಧಿಗೂ ಉಸ್ತುವಾರಿ ಸಚಿವರಿಗೇನು ಒಂದು ಇದಂತ ಸಮಸ್ಯೆ ಆಗಲಿಲ್ಲ ನಮಗೆ. ಈ ರಘುವತಿ ಭಟ್ ಇರ್ಬೋದು, ನಾವು ಏನು ಹೇಳಿದ ಕೆಲಸ ಕೂಡ ಅವ್ರು ಉಸ್ತುವಾರಿ ಸಚಿವರ ಹತ್ರ, ಉಸ್ತುವಾರಿ ಸಚಿವರು MP ಆದರೆ MP ಅವ್ರ ಬೆಂಗಳೂರಲ್ಲಿ ಮಾಡಿಸ್ಕೊಂಡು ಅವರಷ್ಟು ಮಾಡ್ತಾರೆ. ಸುನೀಲ್ ಕುಮಾರ್ ಮಾಡ್ತಾರೆ, ಶಿವನಾಥ್ ಶೆಟ್ಟಿ ಎಲ್ಲರೂ ಮಾಡ್ತಾರೆ, ಲಾಲಾಜಿ ಆಗಲಿ, ನಮ್ಮ ಬೈಂದೂರಿನ ಸುಕುಮಾರ್ ಶೆಟ್ಟಿ ಅವರು ಎಲ್ಲರೂ ಮಾಡ್ತಾರೆ. ಅದಕ್ಕೇನು ಇದಿಲ್ಲ, ಆದರೆ ಕಾರ್ಯಕರ್ತರು ಒಂದಷ್ಟು ಕಡೆ ಉಸ್ತುವಾರಿ ಸಚಿವರು ನಮಗೆ ಸಿಗ್ತಾ ಇಲ್ಲ, ನಮ್ಗೆ ಸಿಗಬೇಕಿತ್ತು ಅಂತ ಹೇಳ್ತಾರೆ. ನಾವು ಕೂಡ ಅವರ ಗಮನಕ್ಕೆ ತಂದಿದ್ದೇವೆ, ಅದನ್ನು ಕೂಡ ಅವರು ತಿಂಗಳಿಗೆ ಒಂದು 2-3 ಬಾರಿ ಆದರೂ ಕಾರ್ಯಕರ್ತರಲ್ಲಿ ಅವರು ಆಫೀಸಿಗೆ ಬಂದು ಕಚೇರಿಗೆ ಬಂದು ಕಾರ್ಯಕರ್ತರನ್ನು ಮತ್ತು ಬೇರೆ ಬೇರೆ ಸಾರ್ವಜನಿಕರನ್ನು ಭೇಟಿಗೆ ಅವಕಾಶ ಕೊಡಬೇಕಂತ ಹೇಳಿದ್ದೇವೆ, ಮಾಡ್ತೇನೆ ಅಂತ ಹೇಳಿದರು. ಓಕೆ ಓಕೆ. ಸೊ ಉಡುಪಿಯಲ್ಲಿ ಬೇರೆ ಬೇರೆ ನಾಯಕರ ಜೊತೆಗೆ ನೀವು ಕೆಲಸ ಮಾಡಿದ್ದೀರಿ, ನಿಮ್ಮ BJP ಪಕ್ಷದಲ್ಲೇ ಬೇರೆ ಬೇರೆ ನಾಯಕರ ಜೊತೆಗೆ, ಜನಸಂಘದಿಂದ ಬಹಳ ಹಿಂದಿನ ಗುರುತು VS ಆಚಾರ್ಯರ ಜೊತೆಗೆ ಕೂಡ ಕೆಲಸ ಮಾಡಿದ್ದೀರಿ, ಬೇರೆ ಬೇರೆ ನಾಯಕರ ಜೊತೆಗೆ ಪರಿಚಯ ಇದೆ. ಸೊ ನೀವು ಕಂಡ ಹಾಗೆ VS ಆಚಾರ್ಯ ಹೇಗೆ? ನಾನು ಕಂಡ ಒಂದು ಅದ್ಭುತ ರಾಜಕಾರಣಿ VS ಆಚಾರ್ಯ. VS ಆಚಾರ್ಯರ ಬಗ್ಗೆ ನಿಮಗೆ ಯಾವುದೇ ಪ್ಯಾರಾಮೀಟ್ರ್ ಇಲ್ಲ. ಓಕೆ. ಯಾಕಂದ್ರೆ ಅದಕ್ಕೆ ಸಿಗುವುದಿಲ್ಲ, ಅಷ್ಟು ಎತ್ತರದಲ್ಲಿದ್ದಾರೆ. ಅವರ ಸಾವು ನಮ್ಮ ಪಾರ್ಟಿಗೆ ಒಂದು ಶೂನ್ಯವನ್ನು ಕಾಡಿತ್ತು. ಅವರ ಸಾವು ಶೂನ್ಯವನ್ನು ಕಾಡಿತ್ತು, ಯಾರು ಎಣಿಸಿದ ಸಾವು. ಮತ್ತು ನಮಗೆ ಎಲ್ಲ ಏನು ಹೇಳ್ತಾರೆ, ಅರ್ಧದಾರಿಯಲ್ಲಿ ಮಕ್ಕಳನ್ನು ಬಿಟ್ಟು ಏನು ತಂದೆ ಆ ಥರ ಆಗಿತ್ತು, ಶೂನ್ಯ ಆಗಿತ್ತು ನಮಗೆ. ಅದನ್ನು ಜೀರ್ಣ ಮಾಡಿಕೊಳ್ಳಿ ಭಾಳ ಸಮಯವೇ ಆಯಿತು. ಮತ್ತು ಆ ಏನು ಅವರ ಜಾಗವನ್ನು ತುಂಬಿಸ್ಕೊಳ್ಳಿ ನಮ್ಗೆ ಇನ್ನೂ ಆಗಲ್ಲ. ನಿನ್ನೆ ಎಲ್ಲ ಮೊನ್ನೆ ಅವರ ನಿನ್ನೆ ಅವರ 8th ಪುಣ್ಯಸ್ಮರಣೆ ಇತ್ತು. ಬಹುಶಃ ಒಂದು VS ಆಚಾರ್ಯ ಹೇಗಂದ್ರೆ ಒಂಥರ ವಿಕಿಪೀಡಿಯಾ ಇದ್ದಾಗೆ, ನೀವು ಯಾವುದೇ ಡಿಪಾರ್ಟ್ಮೆಂಟಿನ ಯಾವುದೇ ಸಬ್ಜೆಕ್ಟನ್ನು ಅವ್ರಿಗೆ ಕೇಳಿ, ಅದು ಕಂದಾಯ ಇರ್ಬೋದು, ನೀರಾವರಿ ಇರ್ಬೋದು, ಹಣಕಾಸು ಇರ್ಬೋದು, ವೈದ್ಯಕೀಯ ಇರ್ಬೋದು, ಶಿಕ್ಷಣ ಇರ್ಬೋದು, ಮತ್ತು ನಿಮ್ಮ ಪಂಚಾಯತ್ ರಾಜ್ ಯಾವ ಇಲಾಖೆದು ಕೇಳಿ, ಅವ್ರದ್ದು ರೆಡಿ ಅದಕ್ಕೆ ಉತ್ತರ ಇದೆ. ಕೇವಲ ಉತ್ತರ ಅಲ್ಲ, ಅದನ್ನು ಉತ್ತರವನ್ನು ಸಮರ್ಥಿಸಿಕೊಳ್ಳುವಂಥ ಅವ್ರ ಹತ್ರ ಅಂಕಿಅಂಶ ಕೂಡ ಇದೆ. ಇಂಥ ಒಬ್ಬ ನಾಯಕ ಕರ್ನಾಟಕದಲ್ಲಿ 2nd ನಾಯಕ ಸಿಗುವಂಥದ್ದು ಬಹಳ ಕಷ್ಟ ಕಷ್ಟ. ಅದರಿಂದ VS ಆಚಾರ ಶೂನ್ಯವನ್ನು ನಮ್ಮ ಹತ್ರ ತುಂಬಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಕುಯಿಲಾಡಿ ಸುರೇಶ್ ನಾಯಕ್ ಅಂತ ಹೇಳಿದ ಕೂಡಲೇ ಒಂದು ಕಡೆಯಿಂದ RSS ಕಾರ್ಯಕರ್ತರು, ಮತ್ತೊಂದು ಕಡೆಯಿಂದ BJPಯ ಸಕ್ರಿಯ ಸದಸ್ಯರು, ಮತ್ತೊಂದು ಕಡೆಯಿಂದ ಉಡುಪಿ
ಗುರುತಿಸುವಂಥದ್ದು ಬಸ್ಗಳ ಮುಖಾಂತರವಾಗಿ. ಸೊ ಆ ಉದ್ಯಮದಲ್ಲಿ ನೀವು ತೊಡಗಿಸಿಕೊಂಡವರು, ಉಡುಪಿಯ ಬಸ್ ಮಾಲಕರ ಸಂಘದ ಅಧ್ಯಕ್ಷರಾಗಿ ಕೆಲಸ ಸೇವಿಸಿದ್ರಿ, ಕೆನರಾ ಬಸ್ ಮಾಲಕರ ಸಂಘದಲ್ಲಿ ಕೆಲಸವನ್ನು ಸೇವಿಸಿದ್ರಿ, ಆದರೆ ಧಾರವಾಡದಲ್ಲಿ ಅಲ್ಲಿನ ಬಸ್ ಮಾಲಕರದ್ದು, ಸೊ ಹೀಗೆ ಬೇರೆ ಬೇರೆ ಹುದ್ದೆಗಳನ್ನು ನಿರ್ವಹಿಸ್ತಾ ಬಂದಿದ್ದೀರಿ. ಸೊ ಈ ಟ್ರಾನ್ಸ್ಪೋರ್ಟ್ ಉದ್ಯಮದ ಜೊತೆಗಿನ ನಿಮ್ಮ ಅನುಭವಗಳು ಹೇಗೆ? ಇವತ್ತು ಟ್ರಾನ್ಸ್ಪೋರ್ಟ್ ಉದ್ಯಮ ದಿನದಿಂದ ದಿನಕ್ಕೆ ಏನು ಹೇಳ್ತಾರೆ ಕೆಳಗಡೆ ಹೋಗ್ತಾ ಇದೆ. ಓಕೆ. ಕಾರಣ ಎರಡು ಮೂರು. ಒಂದನೇದು ಪ್ರತಿ ಮನೆಯಲ್ಲೂ ಕೂಡ ಟೂ ವೀಲರ್ ಕಾರ್ ಇದೆ. ಹೌದು. ಎರಡನೇದು ಡೀಸೆಲ್ ಪ್ರೈಸ್. ಮೊದಲು ಡೀಸೆಲ್ ಪ್ರೈಸ್ ಕಂಟ್ರೋಲ್ ಇತ್ತು, ಕಂಟ್ರೋಲ್ ಇಲ್ಲ. ಮೊನ್ನೆ 71-72 ರೂಪಾಯಿ ಇತ್ತು, ಇವತ್ತು 66 ರೂಪಾಯಿ ಬಂದಿದೆ. ಮೂರನೇದು ಇವತ್ತು BS6 ಏನು ಬಂದ ನಾಳೆ ಏಪ್ರಿಲ್ ಬಂದಿದೆ. ಹೌದು. ಅದು ಬಹುಶಃ ಡೀಸೆಲ್ಗೂ ರೇಟ್ ಜಾಸ್ತಿ, ಆ ವಾಹನಕ್ಕೂ ಇತರ ವಾಹನಕ್ಕಿಂತ ಜಾಸ್ತಿಗೆ ಒಂದು 3-4 ಲಕ್ಷ ರೂಪಾಯಿ ಜಾಸ್ತಿ ಇದೆ. ಮತ್ತು ಒಟ್ಟಾರೆಗೆ ಇವತ್ತು ಏನಂದರೆ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಅಷ್ಟು ಲಾಭದಾಯಕವಾದ ಬಿಸ್ನೆಸ್ ಅಲ್ಲ. ನಮಗೇನಾಗಿದೆ ಅಂದರೆ ನನ್ನ ತಂದೆ ಶುರು ಮಾಡಿದ ಉದ್ಯಮ ಇದು. ಓಕೆ. ಓಕೆ. ತಂದೆ ನಾನು 19ನೇ ವರ್ಷದಲ್ಲಿ ತಂದೆ ತೀರೋದ್ರು, ಅದರ ನನಗೆ ಅನಿವಾರ್ಯವಾಗಿ ಇದಕ್ಕೆ ಬರಬೇಕಾಯಿತು. ಮುಂದುವರಿಸ್ಕೊಂಡು ಬಂದಿದ್ದೇನೆ. ಆದರೆ ಬಹಳ ಯಶಸ್ವಿನ ಉದ್ಯಮ ಅಂತಲ್ಲ ಇದು, ಮತ್ತು ಬಹಳ ಲಾಭ ಅಂತೂ ಇಲ್ವೇ ಇಲ್ಲ. ಖಂಡಿತ. ಅಲ್ಲಿಂದ ಅಲ್ಲಿಗೆ ಬ್ಯಾಂಕಿಗೆ ಕಟ್ಟಿದ್ರೆ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ, ಟ್ಯಾಕ್ಸ್ ಕಟ್ಟಿದ್ರೆ ಬ್ಯಾಂಕ್ ಇಂಥ ಅಂದರೆ ಭಾಳ ಲೆಕ್ಕಾಚಾರದ ಉದ್ಯಮ ಆಗಿ ಇವತ್ತಿದೆ. ಉದ್ಯಮದಲ್ಲೂ ಒಂದಷ್ಟು ಜವಾಬ್ದಾರಿಗಳನ್ನು ನಂಗೆ ಕೊಟ್ಟಿದ್ದಾರೆ. ಉಡುಪಿಯಲ್ಲಿ ಕೊಟ್ಟರು, ನಮ್ಮ ಎರಡು ಅವಿಭಾತ ಜಿಲ್ಲೆ ಕೆನರಾ ಬಸ್ ಮಾಲಕರ ಸಂಘದಿಂದ, ರಾಜ್ಯ ಬಸ್ ಮಾಲಕರ ಸಂಘದ ನಾನು ಖಜಾಂಜಿ ಆಗಿದ್ದೇನೆ. ಓಕೆ. ಧಾರವಾಡ, ಧಾರವಾಡದಲ್ಲಿ ಅಧ್ಯಕ್ಷನಾಗಿ, ಧಾರವಾಡದಲ್ಲಿ ನಮ್ಮ ಬಸ್ ಓಡ್ತದೆ. ಬೇರೆ ಬೇರೆ ರಾಜ್ಯಕ್ಕೆ ತುಲನೆ ಮಾಡಿದಾಗ ದೇಶದ ಎಲ್ಲ, ನಾನು ಪಂಜಾಬಲ್ಲಿ ಬಸ್ ಓಡಿಸ್ತೀನಿ, ಛತ್ತೀಸ್ಗಢದಲ್ಲಿ ಬಸ್ ಓಡಿಸ್ತೀನಿ, ಅದ್ಭುತ. ಅಲ್ಲಿಗೆಲ್ಲ ಕಂಪೇರ್ ಮಾಡಿದರೆ ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಸಾರಿಗೆ ವ್ಯವಸ್ಥೆ, ಪ್ರಯಾಣಿಕ ಸಾರಿಗೆ ವ್ಯವಸ್ಥೆ ದೇಶದ ಯಾವ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಕೂಡ ಇಲ್ಲ. ಇದು ನಾನು ಕಂಡುಕೊಂಡ ಸತ್ಯ. ಅಲ್ಲಿ ಏನಾಗಿದೆ ಅಂದರೆ ಕೆಲವು ಜನರ ಕೈಯಲ್ಲಿದೆ ಯಾವುದು ಈ ಟ್ರಾನ್ಸ್ಪೋರ್ಟ್. ಇಲ್ಲಿ ಹಾಗಲ್ಲ, ಇಲ್ಲಿ ಒಂದು ಬಸ್ನವ ಇದ್ದಾನೆ, 100 ಬಸ್ನವ ಇದ್ದಾನೆ. ಆದರೆ 1 ಬಸ್ನವನಿಗೂ ಮತ್ತು 100 ಬಸ್ನವನಿಗೂ ಏನು ಸರ್ಕಾರಿ ವ್ಯವಸ್ಥೆಯಲ್ಲಿ ಏನು ಇದಿಲ್ಲ, ಯಾವುದು ಮಾನದಂಡ ಎಲ್ಲ ಒಂದೇ. ಅಲ್ಲಿ ಸ್ವಲ್ಪ ಮನೋಪಲಿ ಮಾಡಿ ಎಲ್ಲ ಸ್ವಲ್ಪ ಅವ್ರು ಸರ್ವೈವ್ ಆಗ್ತಾರೆ. ಇಲ್ಲಿ ಆ ಪರಿಸ್ಥಿತಿ ಇಲ್ಲ. ಇಲ್ಲಿ ನಿಮ್ಮ ಟ್ರೈನ್ ಲೇಟ್ ಆಗ್ಬೋದು, ಫ್ಲೈಟ್ ಲೇಟ್ ಆಗ್ಬೋದು, ಬಸ್ ಮಾತ್ರ 1 ಮಿನಿಟ್ ಲೇ 1 ಸೆಕೆಂಡ್ ಲೇಟ್ ಆಗೋದಿಲ್ಲ. ಅಷ್ಟು ವ್ಯವಸ್ಥಿತವಾದ ವ್ಯವಸ್ಥೆ ಇದೆ ನಮ್ಮದು. ಸುಮಾರು 20,000 ಜನ CCT ಕಾರ್ಡ್ ಮಾಡಿಕೊಂಡು ಮಂಗಳೂರು ಉಡುಪಿ ಕುಂದಾಪುರ ಮಧ್ಯೆ, ನಾವು ಕಾರ್ಕಳ ಉಡುಪಿ, ಕುಂದಾಪುರ ಬೈಂದೂರು ಭಟ್ಕಳ, ಕುಂದಾಪುರ ಸಿದ್ದಾಪುರ, ಈ ಭಾಗದಲ್ಲಿ 20,000 ಜನ ಇವತ್ತು ಡೈಲಿ ಪ್ಯಾಸೆಂಜರ್ ನಮ್ಮ ಬಸ್ಸಲ್ಲಿ ತಿರುಗ್ತಾರೆ. ಎಲ್ಲ ಬಸ್ಗಳಲ್ಲಿ ನಾವು ಕಾರ್ಡ್ ಕೊಟ್ಟಿದ್ದೇವೆ, 30% ಡಿಸ್ಕೌಂಟ್ ಕೊಟ್ಟಿದ್ದೇವೆ, 30-40% ಡಿಸ್ಕೌಂಟ್. ಅದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಉದ್ಯಮ ಕೂಡ ಲಾಭ ಇಲ್ಲ ಅಂತ ನಾವು ವ್ಯವಸ್ಥೆಯಲ್ಲಿ ಏನು ಕೊರತೆ ಮಾಡಲಿಲ್ಲ. ಹೊಸ ಬಸ್ ಬರ್ತದೆ, ಸಾಲ ಮೂಲ ಹೊಸ ಬಸ್ ಬರ್ತದೆ, ಹಳೆ ಬಸ್ಗಳನ್ನು ಮಾರ್ತೇವೆ, ನಮಗೆ ಲಾಭ ಇಲ್ಲದಿದ್ದರೂ ಕನ್ಸೆಷನ್ ಕೊಡ್ತಾ ಇದ್ದೇವೆ 30%. ಮತ್ತು ನಮಗೆ ಇದ್ರ ಮಧ್ಯೆ ಸರ್ಕಾರಿ ಬಸ್ಗಳು ನಮಗೆ ಒಂದು ಸ್ವಲ್ಪ ತ್ರಟ್ಟಿದೆ. ಎಲ್ಲೆಲ್ಲಿ ಸಾರಿಗೆಯ ಕೊರತೆ ಇದೆ ಅಲ್ಲಿ ಸರ್ಕಾರಿ ಬಸ್ ಓಡಿಸ್ಬೇಕು, ಇದು ಸರ್ಕಾರಿ ವ್ಯವಸ್ಥೆಯ ಒಂದು ನಿಯಮ. ಇವರೇನು ಮಾಡಿದ್ರೆ ಬಸ್ ಇದ್ದ ಕಡೆ ಬಸ್ ಹಾಕೋದು, ನಮ್ಮ ಬಸ್ ಇದ್ದಾಗೆ ಕಡೆ. ಎಲ್ಲಿ ಬಸ್ ಇಲ್ಲ ಅಲ್ಲಿ ಬಸ್ ಹಾಕೋದಿಲ್ಲ. ಇದನ್ನು ಕೂಡ ಈಗಿನ ಹೊಸ ಮಂತ್ರಿಗಳತ್ತ ನಾವು ಹೇಳಿದ್ದೇವೆ, ಅದನ್ನು ಕೂತ್ಕೊಂಡು ಒಂದು ಸಮಗ್ರ ಸಾರಿಗೆ ನೀತಿ ಮಾಡುವ ಅಂತ ಹೇಳಿದ್ದಾರೆ. ನಾವು ಸರ್ಕಾರ ಬಸ್ ಹಾಕುವ ಬಗ್ಗೆ ನಮ್ದು ಏನು ಇರೋದಿಲ್ಲ, ಆದರೆ ಜನರಿಗೆ ಉಪಯೋಗ ಆಗಬೇಕು. ಈಗ 5 ಗಂಟೆಗೆ ನಂದು ಕಾರ್ಕಳ ಇದ್ರೆ, ಅವ್ರದ್ದು 5 ಗಂಟೆಗೆ ಕಾರ್ಕಳಿಂದ ಮಾಳವ ಇನ್ನೊಂದು ಕಡೆ ಇದೆ ಅಲ್ಲ, ಅಲ್ಲಿ ಹೋಗುದಿಲ್ಲ ಅವರು. ಅಲ್ಲಿ 1 ಗಂಟೆ ಬಸ್ ಇಲ್ಲ, ಪ್ರೈವೇಟ್ ಬಸ್ 1 ಗಂಟೆ ಬಿಟ್ಟರೆ 5 ಗಂಟೆ ಬಿಟ್ಟು 6 ಗಂಟೆಗೆ, 5ವರೆಗೆ ಬಿಟ್ಟರೆ ಅವ್ರು ಹೋಗುದಿಲ್ಲ ಅಂದರೆ ಅದು ಹಳ್ಳಿ ಜನ ಆಗುದು ಹೇಳ್ತಾರೆ. ಇಂಥದ್ದು ವ್ಯವಸ್ಥೆ ಸರ್ಕಾರಿ ಬಸ್ಗಳ ಈ ವ್ಯವಸ್ಥೆ ಅದನ್ನು ಸರಿ ಮಾಡಬೇಕಂತಿದೆ. ಒಂದಷ್ಟು ಇತ್ತೀಚಿನ ದಿನಗಳಲ್ಲಿ ನಾನು ಹೇಳಿದಾಗೆ ಈ ಟೂ ವೀಲರ್ ಕಾರ್ ಎಲ್ಲ ಸ್ವಲ್ಪ ಜಾಸ್ತಿಯಾಗಿ, ಮನೆಯಲ್ಲಿ 2 2 ವೀಲರ್ ಆಗಿ ಬಸ್ಸಿನಲ್ಲಿ ಹೋಗುವವರ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ. ಮತ್ತು ದೊಡ್ಡ ಈಗ ನಮಗೆ ತ್ರಟ್ಟಿರೋದು ಟೋಲ್. ಈಗ ಶಿರೂರಲ್ಲಿ ಟೋಲ್ ಆಯಿತು, ಸಾಸನ ಟೋಲ್ ಆಯಿತು, ಹೆಜಮಾಡಿ ಟೋಲ್ ಆಯಿತು, ಎನೈಗೆ ಹೀಗೆ ದಿನಕ್ಕೊಂದು 2,000 ರೂಪಾಯಿ, 1-2 ಸಾವಿರ ರೂಪಾಯಿ ಟೋಲಿಗೆ ಹೋಗ್ತದೆ. ಅದರಿಂದ ಇದನ್ನು ಹೇಗೆ ಬರೆಸೋದು, ಈಗ 1 ರೂಪಾಯಿ ಮೊನ್ನೆ ಹಾಕಿದ್ದೇವೆ ಪ್ಯಾಸೆಂಜರ್ ಮೇಲೆ, ಅದು ಕಷ್ಟ ಆಗ್ತದೆ, ಅದು ಆಗೋದಿಲ್ಲ, ಅದು ನಮಗೆ ಅದು ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಒಟ್ಟು ಹೋಗ್ತಾ ಇದೆ, ಗೊತ್ತಿಲ್ಲ ಏನು ಇದ್ರ ಎಂಡ್ ಏನಂತ ನಮ್ಗೆ ಗೊತ್ತಿಲ್ಲ. ಓಕೆ. ಓಕೆ. ಎಲ್ಲೋ ಒಂದು ಕಡೆ ಪಕ್ಷಗಳು ನಿಮ್ಮದೇ ಪಕ್ಷಗಳು ಮೇಲೆ ಅಧಿಕಾರದಲ್ಲಿ ಇರೋದ್ರಿಂದ ಈ ಟೋಲ್ ಸಮಸ್ಯೆ ಅದಷ್ಟು ಬೇಗ ಸಾಲ್ವ್ ಆಗ್ಬೋದು ಅಂತ ಅನಿಸ್ತಾ ಇಲ್ಲ. ರಾಷ್ಟ್ರೀಯ ವ್ಯವಸ್ಥೆ ಅದು, ನಮ್ಮ ಉಡುಪಿಗೊಂದು ಸ್ಪೆಷಲ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮದು ಮೊದಲಿಂದಲೂ ಬೇರೆ ಸರ್ಕಾರ ಇದ್ದಾಗ ಕೂಡ ನಮ್ಮದು ಮೊದಲಿಂದ ಒಂದು ಆಗ್ರಹ ಇತ್ತು, KSRTC ಮತ್ತು ನಾವು ಜನರ ಸರ್ವಿಸ್ಗಿರೋದು. ಈ ಸರ್ವಿಸ್ ಮೋಟಿವ್ ವೆಹಿಕಲಿಗೆ ಟೋಲನ್ನು ಒಂದೇ ಕಮ್ಮಿ ಮಾಡಿ, ಇಲ್ಲ ಟೋಲ್ ಫ್ರೀ ಮಾಡಿ ಅಂತ ಹೇಳಿದ್ದು ನಾವು. ಈಗ ನಾವು 1 ರೂಪಾಯಿ ಟೋಲ್ ಕೊಟ್ಟರೆ ನಾವು 1 ರೂಪಾಯಿ ಪ್ಯಾಸೆಂಜರ್ ತಗೊಳ್ಬೇಕು, ಅಲ್ಲಿ ಎಲ್ಲ ಕಡೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಇದನ್ನು ಟೋಲಿಂದ ಹೊರಗಿಡಿ,
ನೀವು ಕಮರ್ಷಿಯಲ್ ವೆಹಿಕಲ್ ಬೇರೆ ಏನಿದೆ, ಕಾರು ಇರ್ಬೋದು, ಲಾರಿ ಇರ್ಬೋದು, ಬೇರೆ ಟೆಂಪೋ ಇರ್ಬೋದು, ಅದೆಲ್ಲ ಮಾಡಿ ಇದು ಸಾರ್ವಜನಿಕ ವ್ಯವಸ್ಥೆ ಇದು ಏನೋ ಸರ್ವಿಸ್ ವೆಹಿಕಲ್, ಇದನ್ನು ಟೋಲಿಂದ ಹೊರಗಿಡಿ ಅಂತ ನಾವು ಹೇಳಿದ್ದೇವೆ. ನಾವು ಎಲ್ಲ ಮಂತ್ರಿಗಳಿಗೂ ಕೂಡ ಇದ್ರ ಬಗ್ಗೆ ಮನವಿ ಕೊಟ್ಟಿದ್ದೇವೆ. ಎಲ್ಲ ಒಂದಿನ ಅದು ಕಾರ್ಯರೂಪಕ್ಕೆ ಬರ್ಬೋದು, ಇಲ್ಲೊಂದು ಬರ್ಬೋದು. ಎಲ್ಲ ಟೋಲ್ನ ಈ ಸಾರ್ವಜನಿಕ ಸೇವೆ ವೆಹಿಕಲ್ ಅದಕ್ಕೆ ಟೋಲ್ ಕಮ್ಮಿ ಆದರೂ ಆಗ್ಬೋದು ಅಂತ ಒಂದು ಆಶಯ ಇದೆ, ನೋಡುವ ಏನಾಗ್ತದೆ. ಸೊ ಇಲ್ಲಿ ಒಂದಿಷ್ಟು ಒಂದು ವೈಯಕ್ತಿಕ ವಿಚಾರಗಳನ್ನು ಖಂಡಿತವಾಗಿ ನಾವು ಮಾತಾಡಬೇಕು. ಯಾಕಂತ ಹೇಳಿದ್ರೆ ಬಹಳ ಸಣ್ಣ ಊರು ಹಿರಿಯಡ್ಕದಿಂದ ಮುಂದಕ್ಕೆ ಕುಯಿಲಾಡಿ, ಆ ಜಾಗದಿಂದ ತಾವು ಬಂದ್ರಿ. ಬಾಲ್ಯ ಹೇಗಿತ್ತು, ಬಾಲ್ಯದಲ್ಲಿ ಈ ಥರ ರಾಜಕೀಯಕ್ಕೆ ಬರ್ತೇನೆ ಅಥವಾ ಬಸ್ ಉದ್ಯಮವನ್ನು ಮುನ್ನಡೆಸ್ತೇನೆ ಅನ್ನುವಂಥ ಆ ಕನಸುಗಳಿತ್ತ, ಅಥವಾ ಮನೆಯ ಪ್ರೇರೇಪಣೆ ಹೇಗಿತ್ತು, ಈ ನಿಮ್ಮ ಇಷ್ಟು ಶೆಡ್ಯೂಲ್ಗಳನ್ನು ಹೇಗೆ ಮನೆಯವರು ನಿಭಾಯಿಸ್ತಾರೆ? ನಾನು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷ ಆಗ್ತೇನಂತ ನಾನು ಸಣ್ಣದಿರೋ ಕನಸುಗಳನ್ನ ಕಂಡಿಲ್ಲ. ನನಗೆ ಜಿಲ್ಲೆಯಲ್ಲಿ ಜವಾಬ್ದಾರಿ ಸಿಗ್ಬೋದು ಅಥವಾ ಸಿಗ್ತದೆ ಅನ್ನೋದ ಆ ಯೋಚನೆ ಕೂಡ ನಂತರ ಇರಲಿಲ್ಲ. ಕುಯಿಲಾಡಿ ಅನ್ನೋದು ಹಿರಿಯಡ್ಕೆಯಿಂದ ಒಂದು 4 ಕಿಲೋಮೀಟರ್ ಹಳ್ಳಿ. ನಾವು ಸಣ್ಣದಿರುವಾಗ ನಮ್ಮ ಮನೆಗೆ ವೆಹಿಕಲ್ ಕೂಡ ಬರ್ತಿರಲಿಲ್ಲ. ರೋಡು ಮಡ್ ರೋಡ್, ಕಚ್ಚಾ ರಸ್ತೆ ಬಿಟ್ಟರೆ ರಸ್ತೆಯ ವ್ಯವಸ್ಥೆ ಕೂಡ ಇರಲಿಲ್ಲ. ನಾವು ಮುಂಡು ಜನತ ಶಾಲೆ ನಮ್ಮದು, ನಮ್ಮ ಅಲ್ಲಿನ ಬೂತ್ 3 ಕಿಲೋಮೀಟರ್ ನಡ್ಕೊಂಡು ಶಾಲೆಗೆ ಹೋಗ್ತಿತ್ತು. ತದನಂತರ ಹಿರಿಯಡ್ಕ ಶಾಲೆ, ಹಿರಿಯಡ್ಕ ಹೈಸ್ಕೂಲು, ಹಿರಿಯಡ್ಕ ಹೈಸ್ಕೂಲ್ ಅಂದರೆ MGMನಲ್ಲಿ PUC, ತದನಂತರ MIT ಅಲ್ಲಿ ಆಗಿನ MIT ಇದರಲ್ಲಿ ಆಟೋಮೊಬೈಲ್ ಡಿಪ್ಲೊಮಾ ಮಾಡಿದೆ. ಡಿಪ್ಲೊಮಾ ಮಾಡ್ತಿರುವಾಗ ನಮ್ಮ ತಂದೆ ತೀರ್ಕೊಂಡ್ರು. ನಾನು ಏನು ಬಯಸದೇ ಬಂದ ಫೀಲ್ಡ್ ಇದು ಟ್ರಾನ್ಸ್ಪೋರ್ಟ್. ತಂದೆ ನಡೆಸ್ಕೊಂಡಿದ್ದು, ನಮ್ಮ ಅಣ್ಣನವರು ಎಲ್ಲ ಇಂಜಿನಿಯರ್ಸ್, ತಮ್ಮ ಕೂಡ ಇಂಜಿನಿಯರ್, ಅವರೆಲ್ಲ ಹೊರಗಿದ್ದ, ತಮ್ಮ ಮನೆಯಲ್ಲಿದ್ದ ಸಣ್ಣವ. ನನಗೆ ಅನಿವಾರ್ಯವಾಗಿ ಈ ಉದ್ಯಮಕ್ಕೆ ಬರಬೇಕಾಯ್ತು. BJPಗೂ ಕೂಡ ಹಾಗೆ, ನಾನು ಹಿರಿಯಡ್ಕದ ಶಾಖೆಗೆ ಹೋಗ್ತಿದ್ದೆ, ಕಡೆ ಕಡೆಗೆ ಶಾಖಾ ಪ್ರಮುಖ ಅದೆಲ್ಲ ಮಾಡ್ತಿದ್ದೆ. ಅದೇನು ನಮಗೆ ರಾಜಕೀಯವಾಗಿ ಕಲ್ಪನೆ ಕೂಡ ಇರಲಿಲ್ಲ. ಚುನಾವಣೆಗೆ ನಾವು ನಮಗೆ ಕರ್ಕೊಂಡು ಹೋಗ್ತಿದ್ರು, ಮನೆ ಮನೆಗೆ ಪ್ಯಾಂಪ್ಲೆಟ್ ಅದಕ್ಕೆ ಕರ್ಕೊಂಡು ಹೋಗ್ತಿದ್ರು. ನಮ್ಮ ತಂದೆ ಮಂಡಲ ಪಂಚಾಯತಿಗೆ ಜನತಾ ದಳದಲ್ಲಿ ಚುನಾವಣೆ ನಿಂತಿದ್ರು, ಜನತಾ ದಳದಲ್ಲಿ. ಆಗ ನಾನು BJPಯ ಸಂಘದ ಕಾರ್ಯಕರ್ತನಾಗಿ ಅಲ್ಲಿ ಶಾಖೆ ಹೋಗ್ತಿದ್ದೆ. ನಮಗೆ ಚುನಾವಣೆಗೆ ಅವರು ಮಂಡಲ ಚುನಾವಣೆ ಹೋಗುವಾಗ ನಮಗೆ ಇದೆಲ್ಲ ಗೊತ್ತಿಲ್ಲ, ಏನು BJP ದಳ ಹಾಗೆಲ್ಲ ಗೊತ್ತಿಲ್ಲ. ಹಾಗೇನಾಯ್ತಂದರೆ ನನಗೆ BJPಯ ಅಲ್ಲಿಯ ಕಾರ್ಯಕರ್ತರು BJPಯ ಪ್ಯಾಂಪ್ಲೆಟ್ ಕೊಟ್ಟರು, ಕೆನಸ್ ನಾವು ಹೋದೆ. ಇನ್ನೊಂದು ಬೂತಲ್ಲಿ ತಂದೆ ಚುನಾವಣೆ ಕಂಟೆಸ್ಟ್ ಮಾಡಿದ್ರು. ಸಂಜೆ ಬಂದು ತಂದೆ ನಂತರ ಕೇಳಿದರು, ಇದು ಏನು ಮಾರೆ ನಿನ್ನ ಕತೆ, ನಾನು ದಳದಲ್ಲಿ ನಿಂತಿದ್ದೆ, ನೀನು ಹೋಗ್ತಾ ಇದ್ದೆ ಅಂತೇಳಿ. ನಾಳೆಯಿಂದ ನಿಮ್ಮದಕ್ಕೆ ಹೋಗುವ ಹೇಳಿದೆ, ಯಾಕಂದರೆ ನಮಗದು ಆ ಸೀರಿಯಸ್ನೆಸ್ ಇಲ್ಲ. ಸರಿ, 85-86 ಇರಬೇಕು ನಮ್ಗೆ ಗೊತ್ತೆ, ಸೀರಿಯಸ್ನೆಸ್ ಇರಲಿಲ್ಲ. ನಾಳೆಯಿಂದ ಬೇಡ ಬೇಡ, ನೀನು ಅದಕ್ಕೆ ಹೋಗು ಅಂತ ಹೇಳಿದರು. ನೀನು ಬಂದು ನನಗೆ ಓಟ್ ಕೇಳಲಿಕ್ಕೂ ಇಲ್ಲ, ನಿನ್ನ ಹತ್ರ ಓಟ್ ಮಾಡಲಿಕ್ಕೆ ಆಗೋದಿಲ್ಲ ಹೇಳಿದರು. ಏನೋ ನಿಂದಿದೆ, ಹೋಗು ಅಂತ ಹೇಳಿದರು. ಸೊ ನಾವು BJPಯಲ್ಲಿ ಕೆಲಸ ಮಾಡಿತ್ತು, ಸ್ಥಳೀಯ ಮಟ್ಟದಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿತ್ತು. ಆಗೆಲ್ಲ ಕಾಂಗ್ರೆಸ್ಮಯ, ಇಡೀ ಊರು ಕಾಂಗ್ರೆಸ್. ನಮ್ಮಲ್ಲಿ BJPಗೆ ನಾನು 2 ಸಾರಿ ಪಂಚಾಯತ್ ಇಲೆಕ್ಷನ್ ನಿಂತೇನೆ, ನನ್ನ ಅತ್ತಿಗೆ ನಾನು ಪಂಚಾಯತ್ ಇಲೆಕ್ಷನ್ ನಿಲ್ಲಿಸೇನೆ. ನಾವು ಪಂಚಾಯತ್ ಇಲೆಕ್ಷನ್ ನಿಲ್ಲೋದು ಮತ್ತು ನಮ್ಮವ್ರು ನಿಲ್ಲಿಸೋದು ಯಾಕಂದರೆ ಕಾಂಗ್ರೆಸ್ನವರು ಅವಿರೋಧವಾಗಿ ಆಯ್ಕೆ ಆಗಬಾರ್ದು ಅನ್ನೋ ಒಂದೇ ಉದ್ದೇಶದ ಬಿಟ್ಟರೆ ನಾವು ಗೆಲ್ತೇವಂತಲ್ಲ. ನನಗೆ 60 ಓಟು ಸಿಗಲಿಲ್ಲ, 30, 32, 35 ಮತ್ತು ಒಂದು 60 ಓಟು ಸಿಗ 59 ಓಟು ಸಿಕ್ಕಿದರೆ ನಮ್ಗೆ ಸಿಗಲಿಲ್ಲ. ನಾನು ಅತ್ತಿಗೆ ನಿಲ್ಲಿಸೇನೆ, ಯಾಕಂದರೆ ನಮಗೆ ಲೇಡೀಸ್ ಕ್ಯಾಂಡಿಡೇಟ್ ಸಿಗಲಿಲ್ಲ ನಮ್ಮೂರಲ್ಲಿ, ಅಷ್ಟು ಕಾಂಗ್ರೆಸ್. ನನ್ನ ಅತ್ತಿಗೆಗೆ ಬೇಡ ಹೇಳಿದರು, ನೀವು ನಿಲ್ಲಿ, ನೀವು ಬರೋದು ಬೇಡ ಅಂತ. ಯಾಕಂದರೆ ಆ ಎದುರಿನವರು ಮನೆ ಮನೆಗೆ ಹೋಗಿ ಚುನಾವಣೆ ಕ್ಯಾನ್ವಾಸ್ ಮಾಡಲಿ ಅಂತ, ಇನ್ನೊಂದು ಮಿಸ್ ಆಗೋದು ಬೇಡ ಅವಿರೋದು. ಇಂಥ ವಾತಾವರಣ ಕಾಂಗ್ರೆಸ್ ಇವತ್ತು ನಿಮಗೆ ಆಶ್ಚರ್ಯ ಆಗ್ಬೋದು. ಕಳೆದ ಬಾರಿ 2014 ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಬೊಮ್ಮಾರಬೆಟ್ಟು ಪಂಚಾಯತ್ ನಂಬರ್ 1 ಓಟ್. ಓಕೆ, ಹೌದು. 2019 ಮೊನ್ನೆ ಚುನಾವಣೆಯಲ್ಲಿ ನಾವು ನಂಬರ್ 1. 2018 ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಪು ಕ್ಷೇತ್ರ ನಾವು ನಂಬರ್ 1. ಓಕೆ, ನಮ್ಮ ಪಂಚಾಯತ್. ಹಾಗೆ ನಮ್ಮ ಜಿಲ್ಲಾ ಪಂಚಾಯತ್ ಕೂಡ, ನಮ್ಮ ಜಿಲ್ಲಾ ಪಂಚಾಯತ್ತು ಮೊನ್ನೆ ಅಸೆಂಬ್ಲಿ ಇಲೆಕ್ಷನ್ಗೆ 11,000 ಲೀಡ್, ಕಾಪುಲ್ಲಿ ಪಾರ್ಲಿಮೆಂಟ್ಗೆ 28,000 ಲೀಡ್. ಆ 28,000 17,000 ನಮ್ಮ ಜಿಲ್ಲಾ ಪಂಚಾಯತ್. ಹಾಗಿರುವಾಗ ಅತ್ಯಂತ ಬಲಿಷ್ಠವಾಗಿ ನಮ್ಮಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಬೆಳೆದಿದೆ, ಭಾಳ ಖುಷಿ ಆಗ್ತದೆ ನಮಗೆ. ಮತ್ತು ಎಲ್ಲ ಕಾರ್ಯಕರ್ತರು ಒಂದು ಇಷ್ಟು ಉತ್ಸಾಹದಿಂದ ಕೆಲಸ ಮಾಡ್ತಾರಂದರೆ ಅದು ಆ ಕಾರ್ಯಕರ್ತರ ನಾವು ಏನು ಅವರ ಕೆಲಸ ಇದೆ ಮತ್ತು ಅವರನ್ನು ನಾವು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಡೆಡಿಕೇಟೆಡ್ ಕಾರ್ಯಕರ್ತರು ನಮ್ಮಲ್ಲಿದ್ದಾರೆ. ಓಕೆ, ಸೊ ಒಳ್ಳೆ ವಾತಾವರಣ ಇದೆ ನಮ್ಮಲ್ಲಿ. ಆದ್ದರಿಂದ ಬೆಳೀತಾ 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 ಬಂದೆ. ಗೊತ್ತಿಲ್ಲ, ಜಿಲ್ಲೆಯಲ್ಲಿ ಜವಾಬ್ದಾರಿ ಕೊಟ್ಟರು, ನಾವು ಯಾವ ಜವಾಬ್ದಾರಿ ಕೂಡ ಕೇಳಿದವಲ್ಲ. ಈ ಸರಿ ಕೂಡ ಜಿಲ್ಲಾ ಅಧ್ಯಕ್ಷ ಜವಾಬ್ದಾರಿ ಕೊಟ್ಟರೆ ಮಾಡ್ತೇನೆ ಅಂತ ಹೇಳಿಬಿಟ್ರೆ ನನಗೇ ಕೊಡಬೇಕು, ನಾನೇ ನಾನು ಹೇಳೇ ಇಲ್ಲ, ಕೊಟ್ಟರೆ ಮಾಡ್ತೇನೆ ಹೇಳಿದೆ. ಕೋಚೆ ನಮ್ಮ ಹಿರಿಯರು ನಾನು ಮಾಡಿದ ಏನು ಪಕ್ಷಕ್ಕೆ ಕೆಲಸ ಮಾಡಿದ್ದನ್ನು ಗುರುತಿಸಿ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಪಕ್ಷಕ್ಕೆ ಯಾವುದೇ ಚ್ಯುತಿ ಬರದ ಹಾಗೆ
ಪಕ್ಷದ ಸಂಘಟನೆ ಮಾಡುವಲ್ಲಿ ಅತ್ಯಂತ ಶ್ರದ್ಧೆಯಿಂದ ಮತ್ತು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡಬೇಕನ್ನೋ ಒಂದು ನನ್ನದೇ ಆದ ಒಂದು ಎಜೆಂಡಾ ಹಾಕೊಳ್ತೀನಿ. ಭಾರತೀಯ ಜನತಾ ಪಾರ್ಟಿಯ ನಾವು ಪಾರ್ಟಿ ವೈಸ್ ಜಿಲ್ಲೆಯಲ್ಲಿ ಗಟ್ಟಿಯಾಗಿದ್ದೇವೆ, ಕೋಆಪರೇಟಿವ್ ಅಲ್ಲಿ ನಾವು ಹಿಂದಿದ್ದೇವೆ, ಸಹಕಾರಿ ರಂಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹಿಂದೆ ಇದ್ದೇವೆ. ಒಂದಷ್ಟು ಕಡೆ ನಮ್ಮ ಬಿಜೆಪಿ ಮತ್ತು ಕಾಂಗ್ರೆಸ್ ರಾಜಿ ರಾಜಿ ಅಂದರೆ ಕಾಂಗ್ರೆಸ್ಗೆ ಲಾಭ ಆಗೋ ರಾಜಿ, ಎಲ್ಲಿ ಕೂಡ ಬಿಜೆಪಿಗೆ ಲಾಭ ಆಗೋ ರಾಜಿ ಆಗಲಿಲ್ಲ, ಅದರ ಬಗ್ಗೆ ನೋವು ಕೂಡ ಇದೆ ನನಗೆ. ಇದನ್ನು ಈ ಕೋಆಪರೇಟಿವ್ ಸೆಕ್ಟರನ್ನು ಭಾರತೀಯ ಜನತಾ ಪಾರ್ಟಿ ಹತೋಟಿಗೆ ತಗೊಳ್ಬೇಕು, ಭಾರತೀಯ ಜನತಾ ಪಾರ್ಟಿಯೇ ಆಡಳಿತ ಮಾಡಬೇಕು ಅನ್ನೋ ಒಂದು ಹಂಬಲ ನನಗಿದೆ. ಅದಕ್ಕೆ ಜಿಲ್ಲೆಯ ಎಲ್ಲ ನಮ್ಮ ನಾಯಕರ ಹತ್ರ, ಜಿಲ್ಲೆಯ ಕಾರ್ಯಕರ್ತರ ಹೇಳಿ ಮುಂದಿನ ದಿನಗಳಲ್ಲಿ ಎಲ್ಲ ಕೋಆಪರೇಟಿವ್ ಸೆಕ್ಟರ್ ಕೂಡ ಭಾರತೀಯ ಜನತಾ ಪಾರ್ಟಿ ಆಗುವಲ್ಲಿ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಓಕೆ ಓಕೆ, ಒಂದು ಪ್ರಶ್ನೆ ಇಲ್ಲಿ ನಾನು ಕೇಳಬೇಕು ಅಂದರೆ, ಎಲ್ಲರನ್ನ ಒಳಗೊಳ್ಳುವಂಥ ಬಿ ಜೆ ಪಿ ಯಾವತ್ತು ಬರಬಹುದು ಅನ್ನುವಂಥದ್ದು? ಈಗ ಬಿ ಜೆ ಪಿ ಅಂತ ಹೇಳಿದ ಕೂಡಲೇ ಬರೀ ಹಿಂದುತ್ವ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಖಂಡಿತವಾಗಿ ಕೂಡ ಉಡುಪಿ ಮಂಗಳೂರು ಮತ್ತೆ ಬ್ರ್ಯಾಂಡ್ ಆಗ್ತಾ ಇದೆ, ಪ್ರಯೋಗಶಾಲೆಗಳು ಇಲ್ಲಿ ಕೇಸರೀಕರಣ ಅನ್ನುವಂಥ ಭಾಳಷ್ಟು ಚರ್ಚೆಗಳೆಲ್ಲ ಆಗ್ತಾ ಇರ್ತದೆ. ಸೊ ಎಲ್ಲರನ್ನ ಒಂದುಗೊಳ್ಳುವಂಥ ಬಿ ಜೆ ಪಿ ಯಾವತ್ತು? ಹಿಂದುತ್ವವನ್ನು ತಪ್ಪಾಗಿ ಅರ್ಥ ಮಾಡಿಸಿಕೊಂಡವರಿಗೆ ನಮ್ಮ ಹಿಂದುತ್ವ ಅರ್ಥ ಆಗುವುದಿಲ್ಲ. ನಮ್ಮಲ್ಲಿ ಅಲ್ಪಸಂಖ್ಯಾತ ಮೋರ್ಚೆ ಇದೆ, ನಾನು ನಿಮಗೆ ಕೆಲವೇ ಹೆಸರು ಹೇಳ್ತೇನೆ, ಅವ್ರ ಹತ್ರ ಕೇಳಿ. ಅವರಿಗೆ ಕಾಂಗ್ರೆಸ್ಸಿನ ಏನು ಅಲ್ಪಸಂಖ್ಯಾತ ಇದ್ದಾರೆ ಅದಕ್ಕಿಂತ ಜಾಸ್ತಿ ಗೌರವ ನಮ್ಮಲ್ಲಿದೆ. ಓಕೆ, ನೀವು ನಾನು ಬೇಕಾದ್ರೆ ನಮ್ಮ ಅಲ್ಪಸಂಖ್ಯಾತ ಮೋರ್ಚೆ ಅವ್ರ ಕೇಳಿ, ಅವ್ರನ್ನ ಅಷ್ಟು ಗೌರವವಾಗಿ ನಾವು ನೋಡ್ಕೊಳ್ತೇವೆ. ಮತ್ತು ನಮ್ಮಲ್ಲಿ ಆ ಭೇದ ಇಲ್ಲ, ಅವ ಆ ಜಾತಿ ಅವ ಇವ, ನಮ್ಮಲ್ಲಿ ಖಂಡಿತವಾಗಿಲ್ಲ. ಆದರೆ ಇದು ತೋಳ ಬಂತು ತೋಳ ಅಂತೇಳಿ ನಮ್ಮನ್ನು ಮೊದಲಿಂದಲೂ ಈ ಕಾಂಗ್ರೆಸ್ಸಿಗರು ಆ ರೀತಿ ಇಟ್ಟಿದ್ದಾರೆ, ನಾವು ಕಮ್ಯುನಲ್ಗಳು ಕಮ್ಯುನಲ್ಗಳು ಅಂತೇಳಿ. ಇವತ್ತು ಕಮ್ಯುನಲ್ ಯಾರು? ಕೇರಳದಲ್ಲಿ ಮುಸ್ಲಿಂ ಲೀಗ್ನೊಟ್ಟಿಗೆ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಳ್ತದೆ, ಸರಿಯಲ್ಲ? ಕಮ್ಯುನಲ್ ಅಂತ ಹೇಳುವಂಥ ಶಿವಸೇನೆಗೆ ಬಿ ಜೆ ಪಿ ಹಾಕಿ ಅವರು ಕಮ್ಯುನಲ್ ಕಾಂಗ್ರೆಸ್ನವರಿಗೆ, ಅವ್ರು ತಿಳ್ಕೊಂಡದು ಆಗ್ತದೆ. ಅಂದರೆ ಕಾಂಗ್ರೆಸ್ ತನಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ರಾಜಿ ಮಾಡಿಕೊಂಡು ರಾಜಿ ಮಾಡಿಕೊಂಡು ರಾಜಿ ಮಾಡ್ಕೊಂಡು ಹೋಗ್ತದೆ. ಬಿ ಜೆ ಪಿಯನ್ನು ಕಮ್ಯುನಲ್ಗಳು, ಬಿ ಜೆ ಪಿ ಹತ್ರ ಹೋಗಬೇಡಿ ಮುಸಲ್ಮಾನರು, ಬಿ ಜೆ ಪಿ ಹಾಕಿ ಹೋಗ್ಬಿಡಿ ಕ್ರಿಶ್ಚಿಯನ್ರು ಅಂತ ಹೇಳಿ ಅವರನ್ನು ಹೆದರಿಸಿಬಿಟ್ಟದ್ದು ಬಿಟ್ಟರೆ ಇವತ್ತು ಈ ದೇಶದ ಮುಸಲ್ಮಾನರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿಲಿಕ್ಕೆ ಕಾರಣ ಯಾರು? ಕಾಂಗ್ರೆಸ್ಸಿಗರು. ಈ ದೇಶದ ಬೇರೆ ಬೇರೆ ಸಣ್ಣ ಸಣ್ಣ ಧರ್ಮದಗಳಿರ್ಬೋದು ಯಾಕೆ ಹಿಂದುಳಿಯಿತು? ಕಾಂಗ್ರೆಸ್ಸಿನ ತುಷ್ಟೀಕರಣ ನೀತಿಯಿಂದ. ಬಿ ಜೆ ಪಿ ಎಲ್ಲಿಯೂ ಕೂಡ ನೀವು ಮುಸ್ಲಿಮ್ ನಿಮಗೆ ಅದುಂಟು, ನೀವು ಹಿಂದೂ ಇದುಂಟು ಅಂತ ಹೇಳಿಲ್ಲ. ಆದ್ದರಿಂದ ಬಿ ಜೆ ಪಿಗೆ ಇವತ್ತು ನೀವೇನು ಹೇಳೋದಂದ್ರೆ, ಯಾರು ಕಾಂಗ್ರೆಸ್ನವರು, ನೀವು ಮುಸಲ್ಮಾನರ ವಿರೋಧಿಗಳು. ನಾವು ಮುಸಲ್ಮಾನರ ವಿರೋಧಿಗಳಲ್ಲ, ಹಿಂದೂಗಳ ಪರವಾಗಿ ಅಲ್ಲ, ನಾವು ಈ ದೇಶವನ್ನು ಪ್ರೀತಿಸುವ ಪ್ರತಿಯೊಬ್ಬರ ಪರವಾಗಿದ್ದೇವೆ. ಕಾಂಗ್ರೆಸ್ ಹಾಗಲ್ಲ. ಕಾಂಗ್ರೆಸ್ ಇವತ್ತೊಂದು ಮುಸಲ್ಮಾನರು ತಪ್ಪು ಮಾಡಿದ್ರು ಆ ತಪ್ಪನ್ನು ಹೇಳುವಂಥ ಧೈರ್ಯ ಕಾಂಗ್ರೆಸ್ಗಿಲ್ಲ. ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರು ತಪ್ಪು ಮಾಡಲಿ, ಹಿಂದೂ ತಪ್ಪು ಮಾಡಲಿ, ಯಾರು ತಪ್ಪಾಡಲಿ, ತಪ್ಪನ್ನು ತಪ್ಪಂತ ಹೇಳ್ತೇವೆ ನಾವು. ದೇಶದ ವಿಚಾರ ಬಂದಾಗ ದೇಶ ಮೊದಲು, ನಮ್ಮದು ಪಾರ್ಟಿ ಧರ್ಮ ಎಲ್ಲ ಮತ್ತೆ. ಆದರೆ ಕಾಂಗ್ರೆಸ್ ಆಗಲ್ಲ. ಕಾಂಗ್ರೆಸ್ ಇವತ್ತು ವ್ಯಕ್ತಿ ಆಧಾರಿತ, ಒಂದು ಕುಟುಂಬ ಆಧಾರಿತ ಪಕ್ಷವಾದ್ರಿಂದ ಆ ಕುಟುಂಬದ ಬಗ್ಗೆ ಏನಾದರೂ ತೊಂದರೆ ಆದ ಕೂಡಲೇ ಇಡೀ ಕಾಂಗ್ರೆಸ್ಸಿಗೆ ಒಟ್ಟಾಗ್ತಾರೆ. ಓಕೆ, ಇವತ್ತು ಕಾಂಗ್ರೆಸ್ ಇದ್ದಾಗ ಕಾಂಗ್ರೆಸ್ಸಿನ ಕೋರಲ್ಲಿ ಯಾರಿದ್ರು ಎಲ್ಲ ಇದ್ದದ್ದು ಯಾರು? ಕ್ರಿಶ್ಚಿಯನ್ರು ಮತ್ತು ಮುಸಲ್ಮಾನರು ಅಲ್ಲ. ನಾವು ಯಾವತ್ತಾದರೂ ಅವ್ರಿಗೆ ಹೇಳಿದ್ದೇವ? ಇಲ್ಲ. ಯಾಕಂದರೆ ಅದು ಅವರ ಸಿದ್ಧಾಂತ, ನಾವೇನು ಚರ್ಚೆ ಮಾಡಲ್ಲ. ನಮ್ಮ ಸಿದ್ಧಾಂತ ಬಗ್ಗೆ ನಮ್ಮೊಟ್ಟಿಗೆ ಬಂದವರಿಗೆ ಗೊತ್ತು ಶಿವಾಯ್, ನಾವು ಬಾಕಿಯವ್ರಿಗೆ ಹೇಳಲಿಕ್ಕೆ ನಾವು ರೆಡಿ ಇಲ್ಲ. ಓಕೆ ಓಕೆ, ಈಗ ಕಾಂಗ್ರೆಸ್ಗೆ ನಾವು ಹೇಳೋದಿಲ್ಲ, ನಾವು ಹೀಗೆ ಹೇಗೆ ನೀವು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಬೇಡ. ನಮ್ಮನ್ನು ಅರ್ಥ ಮಾಡಿಕೊಂಡು ಓಟು ಕೊಟ್ಟ ಜನ ಇದ್ದಾರಲ್ಲ. ಇವತ್ತು ನಾವು ಕೋಮುವಾದಿಗಳು ಅಂತ ಆದರೆ ನರೇಂದ್ರ ಮೋದಿ ಅವರಿಗೆ ಕೋಮುವಾದಿಯೇ ಈ ದೇಶಕ್ಕೆ ಬೇಕಂತ ನರೇಂದ್ರ ಮೋದಿ ಓಟು ಕೊಟ್ಟವರು ಇದ್ದಾರಲ್ಲ. ಹೌದು ಹೌದು ಹೌದು, ನಾನು ಹೇಳೋದು ಅದನ್ನು ಕಾಂಗ್ರೆಸ್ ಸರ್ಟಿಫಿಕೇಟ್ ನಮಗೆ ಬೇಡ. ಓಕೆ, ನಮ್ಮದೇನು ಸಿದ್ಧಾಂತ ಇದೆ, ನಮ್ಮದೇನು ವಿಚಾರಧಾರೆ ಇದೆ, ಈ ವಿಚಾರಧಾರೆಗಳನ್ನ ಅರ್ಥ ಮಾಡಿಕೊಂಡು ನಮ್ಮೊಟ್ಟಿಗೆ ಬರೋರಿದಲ್ಲ ಅವರು ನಮ್ಗೆ ಸಾಕು. ಓಕೆ ಫೈನ್. ಸೊ ಇದು ಇವತ್ತು ಕುಯಿಲಾಡಿ ಸುರೇಶ್ ನಾಯಕ್ ಅವರ ಮಾತುಗಳು, ಭಾಳ ನೇರವಾಗಿ ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ. ಜನ ಒಪ್ಪಿಕೊಳ್ಳದೇ ಇದ್ರು ಅನ್ನುವಂಥದ್ದು ಭಾಳ ತಪ್ಪಿನ ವಿಚಾರ. ನಮ್ಮ ಹಿಂದುತ್ವವಾದವನ್ನು ಬೇರೆ ರೀತಿಯಲ್ಲಿ ಅರ್ಥೈಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ, ಮತ್ತು ಬೇರೆ ಬೇರೆ ರೀತಿಯ ತುಷ್ಟೀಕರಣದಿಂದ ಇವತ್ತು ಜನರಿಗೆ ಸಮಸ್ಯೆಯನ್ನು ತಂದಿಟ್ಟಿದ್ದಾರೆ. ಕೋಮುವಾದಿ ಅಂತ ಕರೆಸಿಕೊಂಡ್ರು, ಆದರೆ ಅದೇ ಕೋಮುವಾದಿಯನ್ನು ಜನರು ಗೆಲ್ಲಿಸಬೇಕು ಅಂತಾದರೆ ಖಂಡಿತವಾಗಿ ಆ ಮನುಷ್ಯನಲ್ಲಿ ಏನೋ ಇದೆ, ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಖಂಡಿತವಾಗಿ ಉಡುಪಿ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಜವಾಬ್ದಾರಿ ಅನ್ನೋದು ಒಂದು ದೊಡ್ಡ ಹುದ್ದೆ. ಯಾಕಂತೇಳಿದ್ರೆ ಗೆಲುವಿನ ಹಾದಿಯಲ್ಲಿ ಉಡುಪಿಯಲ್ಲಿ ಬಿ ಜೆ ಪಿ ಇದೆ, ಆ ಗೆಲುವಿನ ಹಾದಿಯನ್ನು ಇನ್ನೂ ಮುಂದುವರಿಸಿಕೊಂಡು ಹೋಗಬೇಕಾದಂಥ ಸವಾಲುಗಳು ಭಾಳಷ್ಟಿದೆ. ಇವತ್ತು ಭಾಳಷ್ಟು ಬ್ಯುಸಿ ಶೆಡ್ಯೂಲ್ ಇದೆ, ಅದರ ನಡುವೆ ನಮ್ಮ ಮಧ್ಯೆ ಬಂದಿದ್ದಾರೆ, ಮಾತುಗಳನ್ನು ಹಂಚಿಕೊಂಡಿದ್ದಾರೆ, ತಮ್ಮ ದಿನಗಳನ್ನು ನೆನಪು ಮಾಡಿಕೊಂಡಿದ್ದಾರೆ. ಸೊ ಕುಯಿಲಾಡಿ ಸುರೇಶ್ ನಾಯಕ್ ಅವರಿಗೆ ಮತ್ತೊಮ್ಮೆ ದೈಜಿವರ್ಲ್ಡ್ ವಾಹಿನಿ ಪರವಾಗಿ ನಾವು ಪ್ರೀತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ವೀಕ್ಷಕರ, ಇದೇ ಇವತ್ತಿನ ನೇತಾರ ಇದು ರಾಜಕೀಯದ ಹೆಜ್ಜೆ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ರಾಜಕೀಯ ನೇತಾರ ಜೊತೆಗೆ ನಾವು ಭೇಟಿಯಾಗ್ತೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ದೈಜಿವರ್ಲ್ಡ್ 24/7.